ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ನಾಳೆ ಮಹನೀಯರೇ ಮತ್ತು ಮಹಿಳೆಯರೇ, ಇಂದಿನ ಫ್ಯಾಷನ್ ಕ್ವೀನ್ ಕಾಂಟೆಸ್ಟ್ಗೆ ಆಗಮಿಸಿದ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಈ ಸಮಾರಂಭದ ಉದ್ಘಾಟನೆಯನ್ನು ಜನಪ್ರಿಯ ನಾಯಕರು ಹಾಗೂ ಸಮಾಜ ಸೇವಕರು ಆದಂತ ಶ್ರೀ ಬಂಗಾರು ಅವರು ತಮ್ಮ ಅಮೃತ ಹಸ್ತದಿಂದ ನೆರವೇರಿಸಲಿದ್ದಾರೆ. ಈಗ ಸ್ಪರ್ಧೆ ನಡೆಯುವುದರಿಂದ ತಾವುಗಳೆಲ್ಲರೂ ಸಹಕರಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ರಾಮಲಿಂಗ, ಆ ಫಿಗರ್ ನೋಡು ಎಷ್ಟು ಚೆನ್ನಾಗಿದೆ. ನನ್ನ ಕೈಗೆ ಏನಾದ್ರು ಸಿಕ್ಬಿಟ್ರೆ ತೂ ನಿನ್ನ ನಿನ್ ಸ್ವಲ್ಪ ತಲೆ ಇಲ್ಲ ಕಣ. ಹುಡುಗಿನ ಸೆಲೆಕ್ಟ್ ಮಾಡ್ಬೇಕಾದ್ರು ಒಂಥರ ಕಲೆ ಇರ್ಬೇಕು ಕಣ. ಹೇಳಿ ರಾಮಲಿಂಗ, ಅವಳು ಕೆನ್ನೆ ನೋಡು, ಅವಳ ತುಟಿ ನೋಡು, ಹಂಗೆ ಕಚ್ಚಿ ತಿನ್ಬಿಡೋಣ ಅನ್ಸುತ್ತೆ. ಕಚ್ಚಿಬಿಡು, ಹಲ್ಗಳು ಹಾಗೆ ಕೈಗೆ ಬಂದ್ಬಿಡು. ಸುಳ್ಳಿಸ್ತಾಳು, ನನ್ನ ಮಕ್ಳಿಗೆ ಸ್ವಲ್ಪನೂ ಟೇಸ್ಟ್ ಇಲ್ಲ. ಆಗ ಕಣ್ಣರ್ಸ ಅವಳು ಬೇಡ. ಯಾವನು ಈ ಸ್ಪರ್ಧೆಯಲ್ಲಿ ಮೊದಲ ಮೂರು ಸ್ಥಾನ ಗಳಿಸಿದಂತಹ ಸ್ಪರ್ಧಿಗಳಿಗೆ ಶ್ರೀ ಬಂಗಾರು ಹಾಗೂ ಅವರ ಎಲ್ಲಾ ಕೆಲಸಗಳಲ್ಲಿ ಪಾಲುದಾರರಾದ ಶ್ರೀ ಕಾಳಿಂಗು ಹಾಗೂ ರಾಮಲಿಂಗು ಅವರಿಂದ ಪ್ರಶಸ್ತಿ ವಿತರಣೆ. ಹುಡುಗಿನ ಕಮಿಟಿನೋ ಒಳ್ಳೆ ಬಂಡಿತರ ಮೇಲೆ ಬಿಡ್ತಾನೆ, ಹುಡುಗಿನೇ ಕಾಣಿಸ್ತಿಲ್ವಲ್ಲ. ನನ್ ಕಣ್ಗೂ ಏನು ಕಾಣಿಸ್ತಾ ಇಲ್ಲ ಕಣೋ, ಕೈ ಸಿಕ್ಕಿದ್ದು ಮುತ್ಕೊಳ್ ಜಾರ ಹೋಗ್ಬಿಡ್ತಲ್ಲ. ಈ ನನ್ ಮಗ ಕಿರೀಟ ಬೇರೆ ಇಡ್ತಿದ್ದ, ಅದು ಮಂಗ್ಮಾಯ ಆಗೋಯ್ತು. ಏನ್ರಿ, ನನ್ನ ಅಧ್ಯಕ್ಷತೆಯಲ್ಲಿ ಹುಡುಗಿಯರಿಗೆ ಪ್ರೊಟೆಕ್ಷನ್ ಕೊಡಕ್ಕಾಗ್ಲಿಲ್ಲ ನಿಮ್ಗೆ? ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಆ ಹುಡುಗಿರು ಎಲ್ಲಿದೆ ಅಂತ ಮೊದಲು ಪತ್ತೆ ಮಾಡಿ. ಓಕೆ, ಥೂ ನಿಮ್ಮ ವ್ಯವಸ್ಥೆ ಎಲ್ಲ ಮಾಡಿದ್ವಿ, ಬಟ್ ಫಂಕ್ಷನ್ ಗ್ರ್ಯಾಂಡ್ ಆಗಿ ನಡೀತಿತ್ತು ಇನ್ಸ್ಪೆಕ್ಟರ್. ಆದ್ರೆ ಪ್ರೈಸ್ ಅನೌನ್ಸ್ ಮಾಡ್ತಿದ್ದಾಗೆ ಕರೆಂಟ್ ಹೋಯ್ತು. ಕರೆಂಟ್ ಹೋಗಿಲ್ಲ ರೀ, ಯಾರು ಬೇಕು ಅಂತ ತೆಗೆದಿರೋದು? ಇಸ್ ಇಟ್ ಯೆಸ್, ಇಟ್ಸ್ ಎ ಪ್ರೀ ಪ್ಲಾನ್ಡ್ ಕಿಡ್ನಾಪ್. ಮೇಡಂ, ಇದು ನಮ್ಮ ಸಂಸ್ಥೆ ಮರ್ಯಾದೆ ಪ್ರಶ್ನೆ, ಹೇಗಾರು ಮಾಡಿ ಹುಡುಗಿರನ್ನ ಹುಡುಕೊಡಿ. ಡೋಂಟ್ ವರಿ, ಆ ಹುಡುಗಿರು ಎಲ್ಲಿದ್ದಾರೆ, ಯಾರು ಕಿಡ್ನಾಪ್ ಮಾಡಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾರು ಮೇಡಂ? ಅದನ್ನ ಈ ಹೇಳಲ್ಲ, ಹುಡುಕಿ ತಂದು ತೋರಿಸ್ತೀನಿ. ಫ್ಯಾಷನ್ ಪೆರೇಡ್ಗೆ ಅಂತ ಬಂದ ಈ ಮುದ್ದು ಗಿಳಿಗಳು ನನ್ನ ಸ್ಟೇಷನ್ಗೆ ಬಂದಾಯ್ತು. ಏಯ್, ಮುಖ ಏನ್ ನೋಡ್ತಾ ಇದ್ದೀರೋ, ತಗೊಂಡ್ ಹೋಗಿ ಒಂದ್ ಕಡೆ ಕೂಡ ಹಾಕಿ. ಇವತ್ತು ಈ ಗಿಳಿಗಳ ಮೇಲೆ ಈ ಗಿಡಗ ಏರ್ಲೇಬೇಕು. ಮಿಸ್ಟರ್ ಮುತ್ತು, ನನಗ್ ಗೊತ್ತಿತ್ತು ಇವತ್ತು ಖಂಡಿತ ಫ್ಯಾಷನ್ ಪೆರೇಡ್ ನಲ್ಲಿ ನೀನ್ ಈ ಕೆಲಸ ಮಾಡ್ತೀಯ ಅಂತ. ಆದ್ರೆ ನನ್ ಕೆಲಸ ಏನಂತ ನಿನಗೂ ಗೊತ್ತಲ್ಲ. ನೀನು ಸೇರು ಅಂದ್ರೆ ನಾನು ಸವಾ ಸೇರು. ನಿನಗಿಂತ ನಾನು ಹುಷಾರು ಅನ್ನೋದನ್ನ ಮರ್ತು ಬಿಟ್ಟಿಯೋ? ನಾನು ಒಬ್ಬಳೇ ಬಂದಿದ್ದೀನಿ ಅಂತ ತಿಳ್ಕೊಬೇಡಮ್ಮ, ನನ್ನ ಸೈನ್ಯ ಸಮೇತ ಬಂದಿದ್ದೀನಿ. ಪ್ರಾಣಿ ದಾಡ ನೋಡು, ಏಯ್ಗಿ ಅಂದ್ರೆ ನನ್ನ ನಿಜ ರೂಪ ಏನು ಅಂತ ತೋರಿಸ್ಬೇಕಾಗುತ್ತೆ. ಯಾವಳು ಅವಳು ಸ್ಟೇಟ್ ರಾಣಿ? ನಾನು
ನಾನು ಇನ್ಸ್ಪೆಕ್ಟರ್. ಏನ್ ನೋಡ್ತಾ ಇದೀರಾ? ಅರೆಸ್ಟ್ ಮಾಡಿ. ರಾಣಿ, ನಾನು ಯಾರು ಅಂತ ನಿನಗಿನ್ನು ಗೊತ್ತಿಲ್ಲ. ಇವತ್ತಲ್ಲ ನಾಳೆ ಇದ್ರ ಪರಿಣಾಮ ಏನಾಗುತ್ತೆ ಅಂತ ನಿನಗೆ ಗೊತ್ತಾಗುತ್ತೆ. ನೀನೇ ಅದು ನನ್ನ ಹೊಸ್ತಿಯ. ಹಲೋ ಯವನಿಕನ, ನಾನು ಇನ್ಸ್ಪೆಕ್ಟರ್ ಅಂಜನಾ ಮಾತಾಡ್ತಿರೋದು. ನೋಡಿ, ನಿಮ್ ಶೋಕ್ ಬಂದಿದ್ದ 5 ಜನ ಹೆಣ್ಮಕ್ಳು ಜಯನಗರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾರೆ, ಸೇಫ್ ಆಗಿದ್ದಾರೆ. ಬೇಗ ಬಂದು ಕರ್ಕೊಂಡು ಹೋಗಿ. ಓಕೆ ಪ್ರೀತಿ. ಎಸ್ ಮೇಡಮ್. ಇವರಿಗೆ ಸಂಬಂಧಪಟ್ಟವ್ರು ಬಂದು ಕರ್ಕೊಂಡು ಹೋಗೋ ತನಕ ಇವರನ್ನ ಸೇಫ್ ಆಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಓಕೆ ಮೇಡಮ್. ಏ ರಾಣಿ, ರಾಣಿ ಯಾರ ಅಮ್ಮ? ಗೊತ್ತಿಲ್ಲ, ಯಾರೋ ದೊಡ್ಡ ಆಫೀಸರ್ ಅಂತ ಕಾಣುತ್ತೆ. ಅವಳು ಮಾತಾಡೋ ಸ್ಟೈಲ್ ನೋಡ್ದಾ? ಅಬ್ಬಾಬಾ. ಓ, ನೀವು ಇಲ್ಲಿದ್ದೀರಾ? ಇನ್ಸ್ಪೆಕ್ಟರ್ ನಮ್ಮ ಮೊಡೆಗಳನ್ನ ಲೂಟಿ ಮಾಡ್ಬಿಟ್ರು ಸರ್. ಏನೋ, ಇನ್ಸ್ಪೆಕ್ಟರ್ ನಿಮ್ಮ ಮೊಡೆನ ಲೂಟಿ ಮಾಡಿದ್ರ? ಹೌದು ಸರ್. ಓ ಗಾಡ್, ಏ ಮಿಸ್ಟರ್, ಪಾಠ ಇಟ್ಟ ಹಾಕಿ. ನಾಲ್ಕೆ ಉದ್ದಾಜ ಅಂತ ಏನೇನು ಮಾತಾಡಬೇಡಿ. ಯಾರ ಹತ್ರ ಮಾತಾಡ್ತಾ ಇದ್ದೀರಾ ಅಂತ ಜಾಪ್ಕ ಇರ್ಲಿ. ಬಿಟ್ರೆ ಅವ್ರು ಹೇಳ್ತಾ ಇರೋದು ನಿಮ್ಗಲ್ಲ, ಇನ್ಸ್ಪೆಕ್ಟರ್ ವೇಸ್ಟ್ ಅಲ್ಲಿ ಬಂದಿದ್ರಲ್ಲ ಸ್ಟೇಟ್ ರಾಣಿ ಅವಳಿಗೆ. ಮುತ್ತು, ನೀನಿಲ್ಲಿ ಅದು ಈ ಸ್ಥಿತಿಯಲ್ಲಿ ಇನ್ಸ್ಪೆಕ್ಟ್ರೆ, ಇದೆಲ್ಲ ಸ್ಟೇಟ್ ರಾಣಿ ಕಿತಾಪತಿ. ಸರಿ, ನೀವು ಹೊರಡಿ. ನಾವು ಆದಷ್ಟು ಬೇಗ ಆ ಒಡವೆಗಳನ್ನ ಪತ್ತೆ ಮಾಡ್ತೀವಿ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಕಮಾನ್ ಗರ್ಲ್ಸ್. ಈಗ ಹೇಳು, ಯಾರು ಆ ಸ್ಟೇಟ್ ರಾಣಿ? ಅವಳೊಬ್ಳು ಕಳ್ಳಿ, ಬೇರೆ ಬೇರೆ ವೇಷ ಹಾಕಿ ದಿನ ಒಂದೊಂದು ಕಿತಾಪತಿ ಮಾಡ್ತಾನೆ ಇರ್ತಾಳೆ. ಮೋಸ ವಂಚನೆಯಲ್ಲಿ ಅವಳನ್ನ ಮೀರ್ಸೋರು ಈ ಸ್ಟೇಟ್ ನಲ್ಲಿ ಯಾರು ಇಲ್ಲ. ಅದಕ್ಕೆ ಅವಳಿಗೆ ಸ್ಟೇಟ್ ರಾಣಿ, ಸ್ಟೇಟ್ ರಾಣಿ ಅಂತ ಕರೀತಾರೆ. ಅಲ್ಲ, ಅಷ್ಟಾಲ್ ಒಂದು ಹುಡುಗಿ ಆರಡಿ ದೇಹ ಅಂತಂದು ಒಳಗಡೆ ಕೂಡ ಹಾಕಿದಾಳಲ್ಲ, ಆಗೆಲ್ಲಿ ಹೋಗಿತ್ತು ನಿನ್ನ ಪೌರುಷ? ಇನ್ಸ್ಪೆಕ್ಟರ್, ನನ್ನ ಪೌರುಷದ ಬಗ್ಗೆ ಮಾತಾಡಬೇಡಿ. ನಾನು ಮನಸ್ಸು ಮಾಡಿದ್ರೆ ನರ್ಕನ ಸ್ವರ್ಗ ಮಾಡ್ತೀನಿ, ಸ್ವರ್ಗನ ನರ್ಕ ಮಾಡ್ತೀನಿ. ಅಷ್ಟು ತಾಕತ್ ನಿಜವಾಗ್ಲೂ ನಿನ್ನಲ್ಲಿದ್ದಿದ್ರೆ ನೀನು ಯಾಕೆ ಕತ್ಲೆಗೊಳಗೊಳಿತಾ ಇದ್ದೆ? ಇನ್ಸ್ಪೆಕ್ಟರ್ ಕ್ರಾಂತಿ ಕುಮಾರ್ ಸಾಹೇಬ್ರೇ, ಹೆಸರಿಗೆ ತಕ್ಕಾಗಿ ಕ್ರಾಂತಿ ಗಿಂತಿ ಅಂತ ನಮ್ಮನ್ನ ಎದುರಾಕೊಳ್ಳಕ್ ಹೋಗ್ಬೇಡಿ. ಅವನ್ ಯಾಕ್ರಿ ಒಳಗಡೆ ಹಾಕಿದಿರಾ? ಚಿಚೆ, ಏನ್ ಹೇಳ್ತಿದ್ರ ನೀವು? ಅವನ ಒಳಗಡೆ ಹಾಕಿದ್ದು ನಾನಲ್ಲ ಸರ್, ಸ್ಟೇಟ್ ರಾಣಿ. ಸ್ಟೇಟ್ ರಾಣಿನಾ? ಹೌದು ಸರ್. ಎಷ್ಟು ದಿನ ಆ ಸೆಂಟ್ರಲ್ ರೌಡಿ ತೊಂದರೆ ಕೊಡ್ತಾ ಇದ್ದ, ಈಗ ಈ ಸ್ಟೇಟ್ ರಾಣಿ ಪ್ರತ್ಯಕ್ಷ ಆಗಿದ್ದಾರೆ ಸರ್. ಏನೋ, ಸೆಂಟ್ರಲ್ ರೌಡಿ ಅಂತ ಬೇರೆ ಒಬ್ಬ ಇದ್ದಾನ? ಯಾರಪ್ಪ ಅವನು? ನಮಗ್ ಗೊತ್ತಿಲ್ದಿರೋನು. ಅವನೊಬ್ಬ ದೊಡ್ಡ ರೌಡಿ ಸರ್. ಡೆಲ್ಲಿಲಿ 10 ಮರ್ಡರ್ ಮಾಡಿದ್ದಾನೆ, ಬಾಂಬೆಯಲ್ಲಿ 12 ಆಫ್ ಮರ್ಡರ್ ಮಾಡಿದ್ದಾನೆ. ಈ ಊರಿಗೆ ಬಂದು ಇನ್ನು 1 ತಿಂಗಳು ಕೂಡ ಆಗಿಲ್ಲ, ಆಗ್ಲೇ ಅವನ ಹೆಸರು ಕೇಳಿದ್ರೆ ಇಡೀ ಊರು ಊರೇ ನಡುಗುತ್ತೆ. ಏನಂದೆ? ನನ್ನ ಏರಿಯಾದಲ್ಲಿ ಅವನ ಹೆಸರು ಕೇಳಿದ್ರೆ ನಡುಗ್ತಾರ. ಅವನ ಹುಟ್ಟಲಿಲ್ಲ ಅನಿಸ್ಬಿಡ್ತೀನಿ. ಹೋಗ್ಲಿ, ಅವನು ಎಲ್ಲಿ ಸಿಗ್ತಾನೆ ಹೇಳು. ಅವನು ಎಲ್ಲಿ ಸಿಗ್ತಾನೆ ಅಂತ ಗೊತ್ತಿದ್ದಿದ್ರೆ ನಾನು ಯಾಕೆ ತಲೆ ಕೆಡಿಸ್ಕೊಂಡು ಕೂತ್ಕೋಬೇಕಾಗಿತ್ತು? ಒದ್ದು ಹೇಳ್ಕೊಳ್ಳೋ ಮಂದ ಒಳಗಡೆ ಹಾಕ್ತಾ ಇದ್ದೆ. ಸರಿ ಬಿಡು, ನಾನೇ ಹುಡುಕ್ತೀನಿ. ದೇವ್ರಾಣೆ, ಅವನು ಮತ್ತೆ ಅವನ ತಾಯಿ ಹೊಟ್ಟೆ ಸೇರ್ಕೊಂಡಿದ್ರು, ನಾನು ಮಾತ್ರ ಅವನ್ ಬಿಡೋಲ್ಲ. ಮಾಮೂಲಿ ಬಿಡಯ್ಯ, ಸೆಂಟ್ರಲ್ ನೋಡಿ ಇಸ್ಕೊಂಡು ನಾನು. ಏನಂದೆ? ನಾನ್ ಬರೋಕ್ ಮೊದ್ಲು ಅವನ್ ರೋಲ್ ಕಾಲ್ ಮಾಡ್ಕೊಂಡು ಹೋದ್ನ. ಹೌದಣ್ಣ. ಎಲೆಯ ಮಾಮೂಲಿ, ಸೆಂಟ್ರಲ್ ರೌಡಿ ರೋಲ್ ಕಾಲ್ ಮಾಡ್ಕೊಂಡು ಹೋಗಿದ್ದ ಅಷ್ಟೇ ಅಲ್ದೇನೆ, ನಿಮ್ ರೈಟ್ ಹ್ಯಾಂಡ್ ನಾಗಪ್ಪನ ಚೆನ್ನಾಗ್ ತೊದಕ್ ಬಿಟ್ಟು ಹೋದ್ನು. ನನ್ಗೆ ಕೊಡಿತೀನ ನಿಂದೆಲೆ ಮಾಮೂಲಿ. ಆ ಸೆಂಟ್ರಲ್ ರೌಡಿ ಬಂದು ಈಗ ತಾನೇ ಇಸ್ಕೊಂಡು ಹೋದ್ನಣ. ರೌಡಿ 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 ಸೆಂಟ್ರಲ್ ರೌಡಿ, ಯಾವನ್ಲೆ ಅವನು ಸೆಂಟ್ರಲ್ ರೌಡಿ? ನೀನೇನ ಸೆಂಟ್ರಲ್ ರೌಡಿ? ನೋಡಿದ್ರೆ ಗೊತ್ತಾಗಲ್ವಾ? ಏನ್ ನೋಡ್ತೀರಾ? ಸೆಂಟ್ರಲ್ ರೌಡಿ.
मेरा नाम छे आज कन्नड़े हेतनी सेंट्रल रौडी सेंट्रल रौडी हेसर केद्रेवल गड़गड़ गड़गड़ अंत नड़ता दर्शन ऐन आद्रे नंबर वन एंड टू एरू इले मुगसकोबिड़तीरा सेंट्रल रौडी नीन अल्वा ನಾನು ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು ಹ್ಮ್ ನೋಡಿ ಇನ್ಮೇಲೆ ಇಂಥ ಚಿಲ್ಲರೆಗಳನ್ನೆಲ್ಲ ಇಟ್ಕೋಬೇಡಿ ನಿಮಗೆ ಮರ್ಯಾದೆ ಸಿಕ್ಕಲ್ಲ ಬರ್ತೀನಿ ಹಲ್ಕಾ ನನ್ನ ಮಗನೇ ನಾಚಿಕೆ ಆಗಲ್ವಾ ನೀನ್ ಜಲ್ಮಕ್ಕಷ್ಟು ಬೆಂಕಿ ಹಾಕ ಹಿಂಗೆ ಎರ್ರ ಬಿರ್ರಿ ಗುದ್ಸ್ಕೊಂಬಂದಿದ್ಯಲ್ಲ ನಿನ್ ಮುಸ್ದಿಗೆ ಕರಿ ಮೀ ಇಸೆ ಬೇರೆ ಕೇಳು ಇನ್ನೊಂದ್ಸಲ ಸಿಗ್ಲಿ ಆ ಸೆಂಟ್ರಲ್ ರೌಡಿ ಒಟ್ಟೆಲ್ಲ ಅನಿಸ್ಬಿಡ್ತೀನಿ ಉತ್ತರನ್ ಪೌರುಷ ಒಲೆ ಮುಂದೆ ನಿನ್ ಪೌರುಷ ನಮ್ ಮುಂದೆ ಈ ಹರಿಹರ ಬ್ರಹ್ಮರ ಸಪೋರ್ಟ್ ಇದ್ದು ಏನು ಕಿಸಿಯಕ್ಕಾಗದೆ ಆಕ್ಸಿಡೆಂಟ್ ಆಗಿರೋ ಗಾಡಿ ತರ ಬಂದು ಬಿದ್ದಿದೆಯಲ್ಲ ರಾಮಲಿಂಗು ಅವನತ್ರ ಏನು ಲೇ ದಡ್ಡ ಆ ಸೆಂಟ್ರಲ್ ರೌಡಿ ಸಾಯ್ಬೇಕು ಇಲ್ಲ ನಿನ್ ಹೆಣನ ನೋಡ್ಬೇಕು ಅಲ್ಲಯ್ಯ ಬಂಗಾರು ಇವತ್ ಏನಾಗಿದೆ ನಿನ್ಗೆ ಹೋಗಿ ಹೋಗಿ ಆ ಪೆಕರ್ ನನ್ ಮಗನಿಗೆ ದುಡ್ಡು ಕೊಡ್ತಾ ಇದೆಯಲ್ಲ ಅವನ್ ಕಡ್ದ್ ಕಟ್ಟೆ ಹಾಕೋದು ಅಷ್ಟಲ್ಲೇ ಇದೆ ನೀನ್ ಹೇಳೋದ್ರಲ್ಲೂ ಪಾಯಿಂಟ್ ಇದೆ ಎಂದ್ಲೇನ ಬಿಸಾಕ್ಬೇಕೆ ಪರಂತು ತೊಳಿಬಾರ್ದು ಗೊತ್ತು ಯಾವಾಗ ಎಲ್ಲಿ ಯಾವ್ದನ್ನ ಹ್ಯಾಗ್ ಮಾಡ್ಬೇಕು ಅಂತ ಈ ಬಂಗಾರಿಗೆ ಚೆನ್ನಾಗ್ ಗೊತ್ತು ಅದಕ್ಕೆ ಮುತ್ತುಗೆ ಮಾತ್ನಲ್ಲೇ ಮತ್ ಬರ್ಸೋ ಹಾಗ್ ಮಾಡಿ ಸೆಂಟ್ರಲ್ ರೋಡಿ ಮೇಲೆ ಛೂ ಬಿಟ್ಟಿರೋದು ಅದ್ ಸರಿ ಬಂಗಾರು ಅದರಿಂದ ಏನ್ ಪ್ರಯೋಜನ ಇದೆ ಒಂದು ಹಾವ್ ಸಾಯ್ಬೇಕು ಇಲ್ಲ ಮುನ್ಸಿ ಸಾಯ್ಬೇಕು ಎರಡ್ರಲ್ಲಿ ಯಾವ ಸತ್ರುನು ಲಾಭ ನಮ್ಗೇನೆ ನೀನ್ ಹೇಳಿದ್ರು ಏನೋ ಒಂದ್ ಪಾಯಿಂಟ್ ಇದೆ ಆದ್ರೆ ನನಗೆ ಅರ್ಥ ಆಗ್ಲಿಲ್ಲ ಬಂಗಾರು ನಿನ್ ತಲೆಯಲ್ಲಿ ಏನಿದೆ ಅಂತ ನಮಗೂ ಸ್ವಲ್ಪ ಹೇಳ ಹೇಳ್ತೀನಿ ಯಾವಾಗ ಎಲ್ಲಿ ಹೇಳಬೇಕೋ ಆವಾಗ ಹೇಳ್ತೀನಿ ಸರ್ ಯಾರೋ ನಿಮ್ಮನ್ನು ಕೇಳ್ಕೊಂಡು ಬಂದಿದ್ದಾರೆ ಕಳಿಸು ಸರಿ ಸರ್ ಸಲಾಂ ಅಲೈಕುಂ ನೂರು ಸಾರಿ ಡಬ್ಬಾ ತುಂಬಿಕೊ ಬಂದ್ರು ಈ ನೂರ್ಗೆ ನೀವು ಮುಕ್ತಿನೇ ಕೊಡ್ತಾ ಇಲ್ಲ ಏನಾಯ್ತು ಸಾಬ್ ನಮ್ದು ಕೆಲಸ ಛೇ ಛೇ ಎಷ್ಟು ಚಿತ್ರಹಿಂಸೆ ಕೊಟ್ಟರು ಆ ಮಿಲಿಟರಿ ಸೀಕ್ರೆಟ್ಸ್ ಬಗ್ಗೆ ಬಾಯಿ ಬಿಡ್ತಲ್ಲ ಬನ್ನಿ ನೀವೇ ನೋಡಿರಂತೆ ಮೇಜರ್ ಮಂಜುನಾಥ್ ಮಿಲಿಟರಿ ಸೀಕ್ರೆಟ್ ಪೇಪರ್ಸ್ ಎಲ್ಲ ಎಲ್ಲಿಟ್ಟಿದ್ಯ ಅಂತ ಎಷ್ಟು ಬೇಗ ಹೇಳ್ತೀಯೋ ಅಷ್ಟು ಒಳ್ಳೇದು ನಿನಗೆ ಅಲ್ಲೋಡು ನಿನಗೇನು ಕಮ್ಮಿ ಮಾಡಿಲ್ಲ ನಿನಗೋಸ್ಕರ ನಾನಾ ಕಡೆಗಳಿಂದ ಸಕೀರ್ನ ಕರೆಸಿದ್ದೀನಿ ಇಂತ ಹುಡುಗಿರು ಸಿಗ್ತಾರೆ ಅಂತಿದ್ರೆ ನಾನಾಗಿದ್ದಿದ್ರೆ ಬಾಯೇನು ಏನೇನೋ ಬಿಟ್ಬಿಡ್ತಿದ್ದೆ ಹೌದು ಮೇಜರ್ ಸಾಬ್ ಬಾಯ್ ಬಿಡಿ ಅಲ್ಲಾದ ಮೇಲೆ ಆನೆ ಇಟ್ಟು ಹೇಳ್ತೀನಿ ಹೆತ್ತ ತಾಯಿನ್ ಮಾರಿ ಆ ದುಡ್ಡಲ್ಲಿ ಸೋಳೆರ್ ಸಹವಾಸ ಮಾಡೋ ನಿನ್ನಂತ ಹರಾಮ್ ಕೊರಲ್ಲ ಈ ಮೇಜರ್ ಮಂಜುನಾಥ್ ಬಂಗಾರು ಬರಿ ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ ಮರನ ಸ್ವಲ್ಪ ಅಳ್ಳಾಡಿಸ್ಬೇಕು ಕರೆಕ್ಟ್ ಲೈಫ್ ನಲ್ಲಿ ಮೊದಲೇ ಬಾರಿಗೆ ನಿನ್ ಮಾತಲ್ಲೂ ಪಾಯಿಂಟ್ ಇದೆ ಅಂತ ಅರ್ಥವಾಯ್ತು ಮೇಜರ್ ಬಾಯ್ ಬಿಡು ದೂರ ಹಚ್ಕೊಳ್ರ ಏನ್ ದೇಶ ಪ್ರೇಮ ದೇಶಭಕ್ತಿ ನಿನ್ನಂತ ಪ್ರಾಮಾಣಿಕವಾದ ಜನ ನಮ್ ಜೊತೆಲಿ ಇಲ್ವಲ್ಲ ಅಂತ ನನ್ನ ಎದೆ ವಿಲಿ ವಿಲಿ ಅಂತ ಒದ್ದಾಡ್ತಾ ಇದೆ ಎಷ್ಟೋ ದಿವಸ ದೇಶಕ್ಕೋಸ್ಕರ ಪ್ರೀತಿ ಧರ್ಮ ದೇಶ ಪ್ರೇಮ ಅಂತ ಸೇವೆ ಮಾಡಿದೆ ಅದರಿಂದ ಏನ್ ಸಿಕ್ತು ಗೊತ್ತಾ ಈ ಕತ್ಲೆ ಕೋಣೆ ವಾಸ ನೀನ್ ವಿಶ್ವಾಸವಿಟ್ಟವ್ರು ಯಾರಾದ್ರು ಬಂದ್ರ ಯಾರು ಇಲ್ಲ ಮೇಜರ್ ಇನ್ನೂ ಕಾಲ ಮಿಂಚಿಲ್ಲ ನೀವು ನಮ್ ಜೊತೆ ಸಾಮೀಲಾಗಿ ಕಷ್ಟ ಸುಖನ ಸಮನಾಗಿ ಹಂಚ್ಕೋಬಹುದು ಯೋ ಬಾಸ್ಟರ್ಡ್ಸ್ ಗೆಟ್ ಲಾಸ್ಟ್ ಏಯ್ ಇವನಿಗೆ ಶಾಕ್ ಟ್ರೀಟ್ಮೆಂಟ್ ಕೊಡ್ರು ಏನ್ ದೇಶಭಕ್ತಿನೇ ನಿಂದು ಈ ಸಲನೂ ನನ್ ಟ್ರಿಪ್ ಅಲ್ಲ ವೇಸ್ಟ್ ನಿಮ್ ಟ್ರಿಪ್ ಏನೂ ವೇಸ್ಟ್ ಆಗಿಲ್ಲ ಮುಂದೆ ಟೇಸ್ಟ್ ಮಾಡೋಣ ಬನ್ನಿ ಹಲೋ ಸಿದ್ದಿ
ಬನ್ನಿ 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 ರಾಣಿಜಿ ಬನ್ನಿ. ಸೇತಿ, ನಿಮ್ಮಿಂದ ನನ್ಗೊಂದ್ ಕೆಲ್ಸ ಆಗ್ಬೇಕಲ್ಲ. ನಾನಿರೋದೇ ನಿಮ್ಮಂತ ಹೆಣ್ಮಕ್ಳ ಕೆಲ್ಸ ಮಾಡ್ಕೊಡಕ್ಕೆ. ಹೇಳಿ ಏನ್ ಮಾಡ್ಲಿ? ಅದು ಅದು ಅರೆ ಭಗವಾನ್, ಅರೆ ಬೆಹೆಂಜಿ, ಅರೆ ರೇ ರೇ ರೇ, ಏನಾಯ್ತು? ಯಾ ಕಳ್ತಾ ಇದ್ದೀರಾ? ಯಾ ಹೂವ ನನ್ನ ಹತ್ರ ಹೇಳಿ, ಅಳಬೇಡಿ. ಏನಾಯ್ತು? ಏನಾಯ್ತು? ಹನ್ನೆರಡು ಗಂಟೆಯಲ್ಲಿ ಹೋಗ್ಬಿಡ್ಗ ನನ್ನ. ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಏನಾಯ್ತು? ಏನಾಯ್ತು ಹೇಳು. ನನ್ನ ಹಾಗೆ ಆಮೇಲೆ ಆಮೇಲೆ ನನ್ನ ಕೈ ನೀಗೆ ಆಮೇಲೆ 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 ನಾನು ಹೀಗೆ ಆಮೇಲೆ ನಾನು ಹೀಗೆ. ಅಯ್ಯೋ ಪಾಪ, ನಂದು ಸರಾಯಲ್ಲಿ. ಅರೆ ಅಣ್ಣ ದುಡ್ಡು ದುಡ್ಡು ಅತ್ತೆ ದುಡ್ಡು ತಗೊಳ ಜೋಳ. ಇಕಡೆ ಬಾ. ಏ ಮಕ್ಕಳ ನೋಡ್ತೀಯ? ತೆಗಿ ತೆಗಿ. ನಾನು ಫಿಗರ್ ನೋಡಿದ್ರೆ ಗೊತ್ತಾಗಲ್ವಾ ಏನು ಸಿಗಲ್ಲ ಅಂತ? ನಾನ್ ತೆಗಿ ಅಂದಿದ್ದು ದುಡ್ಡನ್ನ. ನಾನ್ ಯಾರು ಗೊತ್ತಾ? ನೀನ್ಯಾರಂದ್ರೆ ನನಗೇನಯ್ಯ, ನಾನ್ ಯಾರಂತ ಗೊತ್ತಾ? ಒಳ್ಳೆ ಮಾತಿಂತ ಹೇಳ್ತಾ ಇದೀನಿ. ಮೋರ್ಫಿಟ್ ನಾನೇ ಸ್ಟೇಟ್ ರಾಣಿ. ಏನು ಸ್ಟೇಟ್ ರಾಣಿನ? ನಾನ್ ಯಾರು ಗೊತ್ತಾ? ಏನು ಸ್ಟ್ರೀಟ್ ರೌಡಿನ? ಅಲ್ಲ, ಸೆಂಟ್ರಲ್ ರೌಡಿ. ಎಲ್ಲ ಸ್ಟೇಟ್ ಸೇರಿದ್ರೇನೆ ಒಂದ್ ಸೆಂಟ್ರಲ್ ಆಗೋದು. ಏನ್ ಇವಳು ಸ್ಟೇಟ್ ಗಿಟ್ಟು ಅಂತ ಇದಾಳಲ್ಲ, ಇವಳು ನಮ್ ಸೆಂಟ್ರಲ್ ಕಲಬೆರಕೆ ಮಾಡ್ಕೊಂಡ್ರೆ ಸರ್ವ ಗೊತ್ತಾ? ಮುಖ ಮಾಡ್ಕೊಳವನೆ ಕುಳ್ಳಿ, ನಿಮ್ ಸ್ಟೇಟ್ ನ ನಮ್ ಸೆಂಟ್ರಲ್ ಸೇರಿಸ್ತೀಯ ಅಂದ್ರೆ ಕೋಪ ಮಾಡ್ಕೋಬೇಡ, ದೇಶ ಉದ್ಧಾರನ. ಅಲ್ಲ, ಹಿಂಗ್ ಪ್ಲೇಸ್ ಚೇಂಜ್ ಮಾಡ್ತಿದ್ಯಲ್ಲ, ನೀನ್ ಏನೇ ಹೇಳಿದ್ರು ಸೆಂಟ್ರಲ್ ಸೆಂಟ್ರಲ್ ಸ್ಟೇಟ್ ಸ್ಟೇಟ್. ಸುಮ್ನಿರು ಚಿನ್ನ, ಈ ಸೆಂಟ್ರಲ್ ಅಸ್ತು ಅಂದೇ ಹೋದ್ರೆ ಈ ಸ್ಟೇಟ್ ಸುಸ್ತು. ಅದೇನು ನಿನ್ನ ನೀನೇ ಹೋಳ್ಕೊತಾ ಇದೆಯಲ್ಲ. ಚೇ 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 ಚೇ, ಇದು ನನ್ನ ಬಗ್ಗೆ ಅಲ್ಲ, ನಮ್ಮ ಗುರು ಬಗ್ಗೆ. ಗುರುನ? ಅಸಲಿ ಸೆಂಟ್ರಲ್ ರೌಡಿ ನಮ್ ಗುರು ನಾನಲ್ಲ. ಅವನನ್ ಏನಾದ್ರು ನೀನ್ ನೋಡಿದ್ರೆ ಇದನ್ನ ಇಲ್ಲೇ ಮಾಡ್ಕೊಂಡ್ಬಿಡ್ತೀಯ. ಹಂಗ ನೀನೇನಾದ್ರು ನಮ್ ಸ್ಟೇಟ್ ರಾಣಿ ನೋಡಿದ್ರೆ ಇದ್ರ ಜೊತೆಗೆ ಇದನ್ನು ಮಾಡ್ಬಿಡ್ತೀಯ? ಹಂಗ್ರಿ, ಸ್ಟೇಟ್ ರಾಣಿ ಅಲ್ವಾ ನಮ್ಮ. ನಿಮ್ ಸ್ಟೇಟ್ ಎಲ್ಲಿದೆ ಅಂತ ಹೇಳು, ನಮ್ ಸೆಂಟ್ರಲ್ ನ ಕರ್ಕಮನ ಬಿಡ್ತೀನಿ, ಯಾರ ಮೇಲೂ ನೋಡೇ ಬಿಡೋಣ. ಸರಿ, ಹಾಗಾದ್ರೆ ನಿಮ್ ಸೆಂಟ್ರಲ್ ದೊಡ್ಡದು ಇಲ್ಲ ನಮ್ ಸ್ಟೇಟ್ ದೊಡ್ಡದು ಅಂತ ಒಂದ್ ಕೈ ನೋಡೇ ಬಿಡೋಣ. ನಾಳೆ ಸರಿಯಾಗಿ 3 ಗಂಟೆಗೆ ರಾಜೇಶ್ವರಿ ನಗರಕ್ಕೆ ಕರ್ಕೊಂಬಂದು ಬಿಡು. ಬರ್ಲ? ನಾಳೆ ವಾ. ಅಯ್ಯೋ ಬರ. ಆ ಸೆಂಟ್ರಲ್ ರೌಡಿ ಈ ಸ್ಟೇಟ್ ರಾಣಿಗೆ ಚಾಲೆಂಜ್ ಹಾಕ್ತಾನ? ಈ ಹೆಂಡ ಕುಡಿದ್ರೆ ಅವನ್ ಸೀದಾ ಸೆಂಟ್ರಲ್ಗೆ ಓಡ್ ಹೋಗ್ಬೇಕು. ಅದ್ ಸರಿ, ಈ ಹೆಂಡ ಅವ್ರಿಗೆ ಹೆಂಗ್ ಕುಡ್ಸೋದು? ಈ ಸ್ಟೇಟ್ ರಾಣಿ ಎಂಥೆಂಥವ್ರನ್ನ ಕುಣಿಸಿದ್ದಾಳೆ, ಇನ್ನ ಸೆಂಟ್ರಲ್ ರೌಡಿಗೆ ಈ ಹೆಂಡ ಕುಡ್ಸೋದು ಎಷ್ಟೊತ್ತು? ಏಯ್, ಒಂದ್ರಲ್ಲಿ ಮಜ್ಜಿಗೆ ತುಂಬಿಸು, ಇನ್ನೊಂದ್ರಲ್ಲಿ ಹೆಂಡ ತುಂಬಿಸು, ಗೊತ್ತಾಯ್ತಾ? ಆಹಾ, ಇದ ನಿಮ್ ಪ್ಲಾನು? ನೀವು ಮಜ್ಜಿಗೆ ಕುಡಿದು ಅವ್ರಿಗೆ ಹೆಂಡ ಕುಡಿಸ್ತೀರೋ? ಬೊಂಬಡಗೈತೆ ನಿಮ್ ಪ್ಲಾನು. ಕೋತಿ ಮೊಸರನ್ನ ತಿಂದು ಮೇಕೆ ಬಾಯಿಗೆ ಒರೆಸ್ತಂತೆ, ಹಾಗೆ ನಮ್ ಗುರುಗೆ ಹೆಂಡ ಕುಡಿಸಿ ನೀವು ಮಜ್ಜಿಗೆ ಕುಡಿತೀರಾ? ಮಾಡ್ತೀನಿ ತಡೀರಿ. ವೆಲ್ಕಮ್ ವೆಲ್ಕಮ್ ಸರ್.
ಬರಬೇಕು ಬರಬೇಕು. 21 ಸ್ಟೇಟ್ಗಳ ರಾಜ, ಸೆಂಟ್ರಲ್ ನಿಂದ ಬಂದ ತೇಜ ವೀರ ಭೋಜರಿಗೆ ಸ್ವಾಗತ ಸುಸ್ವಾಗತ. ಏನಣ್ಣ ಇದು ಹಾರ? ಅದು ಗೊತ್ತಣ್ಣ, ಒಂದ್ ಹೆಣ್ಣು ಒಂದ್ ಗಂಡಿಗೆ ಹಾರ ಹಾಕಿದ್ರೆ ಏನಾಗ್ತಾಳೆ? ಏನೇ ಆಗ್ತೀಯ? ಅದು ಗಾಂಧಾರಿ ಗಾಂಧರ್ವ ವಿವಾಹ ಆಗಲ್ವಾ? ಯಾಕೋ ಒದಗಿದೆ ಬೇಕೇನು? ಅತಿಥಿ ಅಂತ ಹಾರ ಹಾಕಿದ್ರೆ ಬಾಯಿಗೆ ಬಂದ ಹಾಗೆ ಮಾತಾಡ್ತೀಯಲ್ಲ. ಆಯ್ ಹೋಗ್ಬಿಟ್ಟು ಹಾರ ಹಾಕಿದ್ರೆ ಹೆಂಡ್ರಾಗದು ನಿಮ್ ಸೆಂಟ್ರಲ್ ಅಲ್ಲಿ, ನಮ್ ಸ್ಟೇಟ್ ಅಲ್ಲಿ ಹಂಗೆಲ್ಲ ಆಗಲ್ಲ. ನೀನೆಲ್ಲ ಸ್ಟೇಟ್ ರಾಣಿ, ನೋಡಿದ್ರೆ ಗೊತ್ತಾಗಲ್ವಾ? ನೋಡಿದ ತಕ್ಷಣ ಗೊತ್ತಾಗಕ್ಕೆ ನಿನ್ ತಲೆ ಮೇಲೆ ಏನಾದ್ರೂ ಕಿರೀಟ ಇದೆಯಾ ಅಥವಾ ಇನ್ನೇನಾದ್ರೂ ಬೆಳೆದ್ ನಿಂತಿದ್ಯಾ? ಕಿರೀಟ ಇಟ್ಕೊಂಡ್ರೆ ಮಾತ್ರ ರಾಣಿನಾ? ಐ ಪರವಾಗಿಲ್ಲ, ಸರಿ ನನ್ನಿಲ್ಲಿ ಕರೆಸಿದ್ ಯಾಕೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ನನ್ನಿಂದ ಏನಾದ್ರೂ ಸಹಾಯ ಆಗ್ಬೇಕಾಗಿದ್ಯಾ? ಹುಲಿ ಯಾವತ್ತಾದ್ರೂ ಕುರಿ ಹತ್ರ ಸಹಾಯ ಕೇಳೋದಿದ್ಯಾ? ಈ ರಾಣಿ ನಿನ್ನಂತಹ ಜುಜುಬಿಗಳಿಗೆ ಆರ್ಡರ್ ಮಾಡಿ ಕೆಲಸ ಮಾಡಿಸ್ಕೋತಾಳೆ ಹೊರತು ಸಹಾಯ ಕೇಳಲ್ಲ. ಏ ಹೌ ರಾಣಿ, ಇದೇ ಮಾತನ್ನ ಯಾವನಾದ್ರು ಗಂಡ್ಸ್ ಹೇಳಿದ್ರೆ ಬರೀ ಹಲ್ಲೇನೋ ಎಲ್ಲಾ ಕಿತ್ತು ಕೈ ಕೊಟ್ಬಿಡ್ತಿದ್ದೆ. ತೇರಿಕೆ ಹೆಣ್ಣಾಗ್ಬಿಟ್ಟೆ. ಹೆಣ್ಣಿನ ಹತ್ರ ಇಲ್ದೆ ಇರೋದು ಗಂಡಿನ ಹತ್ರ ಏನಿದೆ? ಇರ್ಲಿ, ಅಚ್ಚರಿ ಏನ್ ನಿನ್ ಚಾಲೆಂಜ್? ಸಿಂಪಲ್, ವೆರಿ ಸಿಂಪಲ್. ನಾನ್ ಕುಡಿದಷ್ಟೇ ಹೆಂಡಾನ ನೀನು ಕುಡಿಬೇಕು. ಹೆಂಡಾನ ಯಾಕೆ? ಹೆಸರು ಕೇಳ್ತಾನೆ ಭಯ ಆಯ್ತಾ? ಭಯಾನ ನನಗ ನಡಿ, ಹೆಂಡ ಕುಡಿಯಕ್ಕೆ ನಾನ್ ಹೆದರದ. ತೇರಿಕೆ
ಇವತ್ತು ಒಳ್ಳೆ ಗಮ್ಮತ್ತು ಹೊಟ್ಟೆಗೆ ಬಿದ್ದರೆ ಪರಮಾತ್ಮ ಅವತಾರ ತಾಳುವ ಪುರುಷೋತ್ತಮ ಹೊಟ್ಟೆಗೆ ಬಿದ್ದರೆ ಪರಮಾತ್ಮ ಅವತಾರ ತಾಳುವ ಪುರುಷೋತ್ತಮ ಕುಡಿದ ಮಲ್ಲು ಚಿತ್ತಾಯಿತು ಅದೇ ಅಸಲಿ ನಕಲು ಗೊತ್ತಾಯಿತು ಮುನಿಸು ಬಿರುಸು ಬಿಟ್ಟಾಯಿತು ಅರೆ ಮನಸ್ಸು ಮನಸ್ಸು ಸೆಟ್ಟಾಯಿತು ಬೀದಿಗೆ ಬಾರೆ ಬಿತ್ತರೆ ಚೌಕಾಸಿಯಾಗೆ ಚತ್ತರೆ ನಿಂದೇನೆ ಕಾಯಕ ನನ್ ಮೇಲೆ ಮಾಡ್ತೀಯ ಪೈಪೋಟಿ ಈ ಸೆಂಟ್ರಲ್ ರೋಡ್ ಮನೆಗ್ ನುಗ್ಗೋ ಅಷ್ಟು ಧೈರ್ಯ ಯಾವ ನಾಯಿಗಿದೆ ಕಮಾಂಡ್ ಕೇಳಿ ಅದೇನ್ ಹೋಯ್ತು ಅಂತ ಹಿಂಗ್ ಬಡ್ಕೋತಿದ್ಯೋ ಗೊತ್ತಿರೋ ವಿಷಯ ಬಿಡು ಅಯ್ಯೋ ಅದೇ ಹೋಯ್ತಲ್ಲ ಗುರು ಅಯ್ಯೋ ಅದಲ್ಲ ಇದು ಗುರು ಇನ್ನು ಇದೇ ಇಲ್ದೇದ ಮೇಲೆ ನನ್ ಡಾರ್ಲಿಂಗ್ಗೆ ಐ ಲವ್ ಯು ಅಂತ ಯಾವ ಬಾಯಿನಲ್ಲಿ ಹೇಳು ಗುರು ನಿನ್ ಬಾಯಿಂದ ಹೇಳಕ್ಕಾಗದೆ ಹೋದ್ರೆ ಇನ್ ಯಾವ್ದ್ರಲ್ಲಾದ್ರೂ ಹೇಳು ಇಡೀ ಮನೆಯೇ ದೋಚ್ಕೊಂಡು ಹೋಗಿರ್ಬೋದು ಅಂತ ನಾನ್ ಯೋಚನೆ ಮಾಡ್ತಾ ಇದ್ರೆ ಆಫ್ಟರ್ ಆಲ್ ಆ ಬೆಳಿ ಫ್ಲವರ್ ಆ ಜುಜುಬಿ ಫ್ಲವರ್ ಗುರು ಇದನ್ನ ಜುಜುಬಿ ಅನ್ಬೇಡ ಗುರು ಇದ್ರೊಳಕ್ಕೆ ನಾನು ಆಲ್ಟೇ ಮಡಗಿದೀನಿ ಗುರು ಮುಂಡೆ ಮಕ್ಕಳು ದೋಚ್ಕೊಂಡು ಹೋಗೋದು ಹೋದ್ರು ಇದನ್ ಯಾಕೆ ಗುರು ತುಳಿಬೇಕಿತ್ತು ಎಲ್ಲಿ ತುಳಿದಿದ್ದಾರೆ ಇದೇನು ಏನಿದ ಕನೆಕ್ಷನ್ ಚಾಲೆಂಜ್ ಮೇಲೆ ಕುಡಿದಿದ್ದು ಕಣ್ಣು ಮಂಜು ಮಂಜು ಆಗಿದೆ ಇದೇನು ಅಂತ ಸ್ವಲ್ಪ ಕನೆಕ್ಷನ್ ಮಾಡಿ ಹೇಳಮ್ಮ ಹೇಳು ಹಾವಿನ ದ್ವೇಷ 12 ವರ್ಷ ಮುತ್ತು ದ್ವೇಷ 100 ವರ್ಷ ಮೊನ್ನೆ ಪಬ್ಲಿಕ್ ರೋಡ್ ನಲ್ಲಿ ನಾನು ಹೊಡೆದು ಅವಮಾನ ಮಾಡ್ದಿಲ್ಲ ಅದಕ್ಕೆ ನಿನ್ನ ಮನೆನ ಪೀಸ್ ಪೀಸ್ ಮಾಡ್ಬಿಟ್ಟಿದ್ದೀನಿ ನನ್ ಪ್ರತಿಕಾರ ಇಲ್ಲಿಗೆ ಮುಗೀತು ಅಂತ ತಿಳ್ಕೊಬೇಡ ಇದು ಮುಹೂರ್ತ ನಿಜವಾದ ಶೂಟಿಂಗ್ ಇನ್ ಮೇಲೆ ಗುಡ್ ಬೈ ಮುತ್ತು ಮತ್ತು ಹತ್ತೇರಿಕೆ ನಿನ್ ಮನೆಗೆ ನುಗ್ಗಿ ನಾನ್ ಲೂಟಿ ಮಾಡಿದೀನಿ ಅಂತ ಹೇಳ್ತಿದೀಯಲ್ಲ ಅದಕ್ಕೆ ಆಧಾರ ಏನಿದೆ ನೋಡಿ ಕಾಕ ಇದಕ್ಕೇನಂತ ಅನ್ನೋದೇನು ನಾನ್ ಮೊದಲೇ ಹೆಬ್ಬೆಟ್ಟು ಯಾವ ನನ್ ಮಗ ಬರ್ದಿದಾನೋ ನಿಮ್ ಗುರು ಹೇಗೆ ಸೆಂಟ್ರಲ್ ರೌಡಿನೋ ಹಾಗೆ ನಾನು ಒಂದ್ ಏರಿಯಾ ರೌಡಿನೇ ಇಂಥ ಚಿಲ್ರೆ ಲೂಟಿ ಎಲ್ಲ ಮಾಡೋನಲ್ಲ ಹುಲಿ ಎಷ್ಟೇ ಹೊಸ್ತಿದ್ರು ಪೇಟೆ ಆಡೆ ತಿನ್ನೋದು ಸತ್ತ ಪ್ರಾಣಿನ್ ತಿನ್ನೋಲ್ಲ ನಿಮ್ ಸೆಂಟ್ರಲ್ಗೆ ಹೋಗಿ ಹೇಳು ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬೇಡು ಮುಚ್ಕೊಂಡು ಲೂಟಿ ಮಾಡಿರತ್ತ ನೋಡು ಒಂದ್ಸಲ ಹೇಳ್ತೀನಿ ಎರಡ್ ಸಲ ಹೇಳ್ತೀನಿ ಇಂಥ ಚಿಲ್ರೆ ಲೂಟಿ ನನಗ್ ಗೊತ್ತಿಲ್ಲ ಕೆಲವು ಯಾವಾಗ್ಲೂ ಒಂದೇ ಕಡೆಗೆ ಇರೋದಿಲ್ಲ ಮರಿ ಅತ್ತೆಗೊಂದ್ ಕಾಲ ಆದ್ರೆ ಸೊಸೆಗೂ ಒಂದ್ ಕಾಲ ಇದು ಸೊಸೆ ಕಾಲ ಅಂತಾನೆ ತಿಳ್ಕೋ ಕನೆಕ್ಷನ್ ಏನಂತೆ ಏ ಸೆಂಟ್ರಲ್ ಸುಮ್ ಸುಮ್ನೆ ಕಾಲ್ ಕರ್ಕೊಂಡು ಜಗಳಕ್ಕೆ ಬರ್ಬೇಡ ನಾನಂತೂ ಇಂಥ ಕೆಲಸ ಮಾಡೋನಲ್ಲ ಅದರಲ್ಲೂ ನಿನ್ ಮನೆ ಲೂಟಿ ನಾನ್ ಮಾಡಿಲ್ಲ ಇದೇನಿದ್ರು ಆ ಸ್ಟೇಟ್ ರಾಣಿ ಕೆಲಸನೇ ಇರ್ಬೇಕು ಸ್ಟೇಟ್ ರಾಣಿ ಇದು ಎಲ್ಲ ಅವಳ ಕೆಲಸನೇ ಇರ್ಬೇಕು
ಸರಿ ಬಾ ನೋಡಮ್ಮ, ನಿನ್ನ ಮಾತು ನಂಬಿ ನಾನು ಹೋಗಿ ವಿಚಾರಿಸ್ತೇನೆ. ವಿಚಾರಿಸು. ಅಕಸ್ಮಾತ್ ಇದು ಸುಳ್ಳಾದ್ರೆ ಯಾವ ರೀತಿ ನನ್ನ ಪಾರ್ಸಲ್ ಮಾಡ್ತೀನ ಅದೇವರಿಗೆ ಗೊತ್ತು. ಬರ್ರಪ್ಪ ನೋಡ್ರಪ್ಪ, ನನ್ನ ಆಟೋ ಇಲ್ಲಿ ಇದ್ದೋಗ್ಬಿಟ್ಟಿದೆ, ಯಾರೋ ಬಂದು ತುಳಿದ್ಬಿಟ್ಟು ಹೊಟ್ಟೋಗ್ಬಿಟ್ಟು. ಅಯ್ಯಪ್ಪ ಬರ್ರೋ ಅಡ್ಡ, ನೀವರ ನ್ಯಾಯ ಕೊಟ್ಟಪ್ಪ. ಅಯ್ಯಪ್ಪ ನೋಡ್ರಪ್ಪ, ನನ್ನ ಆಟೋ ಹೊಂಟೋಗಿದೆಯಲ್ಲಪ್ಪ. ಅಯ್ಯೋ ಬರ್ರಪ್ಪ, ಅಯ್ಯೋ ಬರ್ರಪ್ಪ, ನನ್ನ ಆಟೋ ಇಲ್ಲಿ ವೀಕ್ ಆಗಿ ನಿಂತೋಗ್ಬಿಟ್ಟಿದೆ. ಅಣ್ಣ ನಿನ್ನ ನ್ಯಾಯ ಕೊಡ್ತಾನ ಬಣ್ಣ ಇಲ್ಲಿ. ನೋಡಪ್ಪ ಕುಲ್ಲೆ ನೋಡೆಲ್ಲ ಯಾರು ಹಾಕಿ ಚೆಲ್ಲ ಕುಳ್ಬಿಟ್ಟಿದ್ದಾಕಿಟ್ಟಿದ್ಯಾ ಹುಡ್ಕೊಂಡು ನನ್ನ ಹೃದಯ ಹೃದಯ ಅಂತ ಪಡ್ಕೊತಿದ್ಯಲ್ಲ. ಏನು ಕಿತ್ತೋಗಿರೋ ಹೂವನ? ಅಯ್ಯಯ್ಯೋ ಕೇಳ್ರಪ್ಪ ಕೇಳ್ರಲ್ಲ, ಇದು ಕಿತ್ತೋಗಿರೋ ಹೂವ ಅಂತೆ ಡಾರ್ಲಿಂಗ್. ಇದು ಕಿತ್ತೋಗಿರೋ ಹೂವಲ್ಲ, ಇದ್ರ ಮೇಲೆ ಯಾರೋ ಕಾಲಿಟ್ಬಿಟ್ಟಿದ್ದಾರೆ. ನನ್ನ ಹೃದಯನೇ ಹೊಂಟೋಯ್ತು. ನಿನ್ನ ಹೃದಯನೇ ಹೋದ್ಮೇಲೆ ನೀನ್ ಕಟ್ಕೊಂಡು ನಾನು ಏನ್ ಮಾಡ್ಲಿ? ನಾನು ಹೋಗ್ತೀನಿ. ಈ ನನ್ನ ಗಂಡ ಹಾರ್ಟ್ಗೆ ಈ ನಿನ್ನ ಹೆಣ್ಣು ಹಾರ್ಟ್ ಸೇರ್ಕೊಂಡ್ರೆ ಹೊಸ ಹಾರ್ಟ್ನ ಸೃಷ್ಟಿ ಮಾಡ್ಬೋದು ಚಿನ್ನ. ನನ್ ಮಗನೇ ಮಾತಾಡ್ಕೊಬೇಕಾಗ್ತಾ ಇದ್ದಾನಲ್ಲ. ದಯವಿಟ್ಟು ಈ ಹೃದಯ ಉಳಿಸು, ಬೆಳೆಸು. ನೀನ್ ಗೊಬ್ಬರ ಹಾಕು, ನಾನ್ ನೀರ್ ಹಾಕ್ತೀನಿ. ಆಗಕ್ಕಿಲ್ವಾ ಅಣ್ಣ? ಬಂದಣ್ಣ ಕೇಳ್ರಣ್ಣ, ಕೇಳ್ರಪ್ಪ ಕೇಳ್ರೆ. ಯಾರು ಸೇಟು? ಇವಳಲ್ಲಿ ಮೋಸ ಮಾಡ್ತಾ ಇದ್ದಾಳೆ, ಈ ಕುಳ್ಳಿಲಲ್ಲಿ ಮೋಸ ಮಾಡ್ತಾ ಇದ್ದಾಳೆ. ನ್ಯಾಯ ಕೊಡ್ತಾಳ ಬಂದ್ರಣ್ಣ? ನನ್ನ ನ್ಯಾಯ ಹಾಗಾದ್ರೆ ಕೂಗಕ್ಕಿಲ್ಲ. ದಯವಿಟ್ಟು ನಿನ್ ಹೃದಯ ಕೊಡ್ತೀಯಾ? ಸರಿ ಕೊಡ್ತೀನಿ. ನೀನ್ ನನಗೆ ಏನ್ ಕೊಡ್ತೀಯ? ಏನ್ ಬೇಕಾದ್ರೂ ಮಾಡ್ತೀನಿ. ಏನ್ ಬೇಕಾದ್ರೂ ಮಾಡ್ತೀಯಾ? ನನಗೆ ನಿನ್ ಹೃದಯ ಬೇಡ. ನನ್ಗೋಸ್ಕರ ಕೊಡಕ್ ನಿಂತ್ರೆ ಏನಿದೆ? ಬಂಗ್ಲೆ ಇದ್ಯಾ? ಕಾಸಿದ್ಯಾ? ಕಾರ್ ಇದ್ಯಾ? ಎಷ್ಟೇಟು ಈ ರೀತಿ ನೀನ್ ನನ್ನ ಅವಮಾನ ಮಾಡಬೇಡ. ನಿನಗೋಸ್ಕರ ಏನ್ ಬೇಕಾದ್ರೂ ತರ ಕ್ರೇಡಿ. ಸರಿ ಹಾಗಾದ್ರೆ ನಾಳೆ ಒಂದ್ ಕಾರ್ ತಗೊಂಬಾ. ಬರೀ ಕಾರ್ ಯಾಕೆ? ಅದ್ರ ಜೊತೆಲಿ ನಾನು ಬರ್ತೀನಿ. ಸರ್ 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 ನಿನ್ನ ಬಾಗಿಲು ತಟ್ಟಿ ಬರ್ಬೇಕಂತ ಎಷ್ಟು ಸಲ ಹೇಳೋದು ನಿಮ್ಗೆ? ಯಾವಾಗ್ಲೂ ಆತರ ನಮಗ ಈ ಬೋರ್ಡ್ ಗುಡ್ಡ ತಪ್ಪಾಯ್ತು ಸರ್. ನಮ್ಮ ಮುತ್ತುಗೆ ಚೆನ್ನಾಗಿ ಹೊಡೆದು ಬೇರೆಯವರಿಗೆ ಪಾರ್ಸಲ್ ಮಾಡ್ಬಿಟ್ಟಿದ್ದಾರೆ ಸರ್. ಯಾವನವನು? ಯಾರು ಅವನು? ಸೆಂಟ್ರಲ್ ರೌಡಿ ಸರ್. ಸೆಂಟ್ರಲ್ ರೌಡಿ, ಸೆಂಟ್ರಲ್ ರೌಡಿ, ಸೆಂಟ್ರಲ್ ರೌಡಿ. ಎಲ್ಲಿಂದ ಬಂದವನು? ಯಾವನವನು? ಮಗಲ ಲೋಪಾರು ಬಂಗಾರ. ಇವನ್ ಯಾಕೋ ಹತ್ಯೆ ಆಯ್ತು ಕಣೋ. ಒಂದ್ ಕೆಲ್ಸ ಮಾಡಿದ್ರೆ ಎಲ್ಲಿ ಯಾವಾಗ ಏನನ್ನ ಹ್ಯಾಗ್ ಮಾಡ್ಬೇಕು ಅಂತ ಈ ಬಂಗಾರಕ್ಕೆ ಚೆನ್ನಾಗಿ ಗೊತ್ತು. ಕಾಲ್ಗಿಲ್ ಮೇಲೆ ಹಾಕ್ಬಿಟ್ಟಿಯ ತಗೊಳಪ್ಪ. ಹೆಣ್ಮಕ್ಳಿಗೆಲ್ಲ ಬೇಗ ಬೇಗ ತರ್ಲಿಕ್ಕೆ ಕೇಳೆ. ಏನಾಗೋಯ್ತು? ಪಾಪ ಹೆಣ್ಮಕ್ಳು ಎಷ್ಟ್ ಕಷ್ಟಪಟ್ಟು ಬಿಸಿಲಲ್ಲಿ ಮರ ಕೂತಾ ಇದಾರೆ. ಸಹಾಯ ಮಾಡ್ಬೇಕು ಅಂತ ಗ್ಯಾನ ಬೇಡ. ಟೇಕ್ ಫೋನ್ ತಗೊಂಬಂದು ಎಲ್ಲಮ್ಮ ಕೈ ತೋರ್ಸು. ಎಷ್ಟೊಂದು ಬೊಬ್ಬೆ ಬಂದ್ಬಿಟ್ಟಿದೆ. ನಿಮ್ಮಂತ ಕೋಮಲ ಮಾತ್ ಕೈಗಳು ಮಾಡುವಂತ ಕೆಲಸ ಅಲ್ಲ ಕಣಮ್ಮ ಇದು. ನಿಮ್ಗೆಲ್ಲ ಬೇರೆ ಕೆಲಸ ಕೊಡ್ತೀನಿ. ಏನ್ ಅಂಜಿ ಕೆಂಪಮ್ಮ, ಎಲ್ಲ ಬನ್ನಿ ಇಲ್ಲಿ. ನಿಮ್ಮಂತ ಹೆಣ್ಮಕ್ಳು ಇಷ್ಟ ಕಷ್ಟಪಟ್ಟು ಕೆಲಸ ಮಾಡ್ಬಾರ್ದು ಬೇಡಮ್ಮ. ಕಷ್ಟಪಟ್ಟಿಲ್ಲ ಅಂದ್ರೆ ಹೊಟ್ಟೆಗೆ ಇಟ್ಟಿರ್ತಕ್ಕಲ್ಲ ಬುದ್ಧಿ. ಹಾಗಂತ ಬಿಸಿಲಲ್ಲಿ ಇಷ್ಟೊಂದು ಬೊಬ್ಬೆ ಬರ್ಸ್ಕೊಂಡು ಒದ್ದಾಡದ? ಅದನ್ನ ನೆನ್ಸ್ಕೊಂಡ್ರೆ ನನ್ ಕಣ್ಣಲ್ಲಿ ನೀರ್ ಬರುತ್ತೆ. ಲೈ ಬಗತ್ತಗೆ ಅವರೇ ಕಷ್ಟಪಟ್ಟು ಒಳಗ್ತಾವ್ರೆ, ನನಗ್ ಬಂದ್ಬಿಟ್ಟ ಚಿತ್ರಿಡಕ್ಕೆ. ನೋಡಿ ಎಲ್ರಿಗೂ ನಾಳೆಯಿಂದ ಒಂದ್ ಸುಲಭವಾದ ಕೆಲಸ ಕೊಡ್ತೀನಿ. ಸುಲಭವಾದ ಕೆಲಸ? ಏನ್ ಗೊತ್ತಾ, ಅದನ್ನ ಗಟ್ಟಿಯಾಗಿ ಹೇಳ್ಬಾರ್ದು. ಯಾರಾದ್ರೂ ಕೇಳಿಸ್ಕೊಂಡ್ಬಿಟ್ರೆ ಅವ್ರಿಗೂ ಸುಲಭವಾದ ಕೆಲಸನೇ ಕೊಡ್ಬೇಕಾಗತ್ತೆ. ಹೇಳ್ತೀನಿ ಬನ್ನಿ ನೋಡ್ರಿ. ಏನಯ್ಯ ಕಾಳಿಂಗ, ಎಲ್ಲಿದ್ದೀಯೋ? ಎಲ್ಲ ರೆಡಿನೇನು? ಎಲ್ಲ ರೆಡಿ ಬಾ. ಏನ್ ಬುದ್ಧಿ ಇದು? ಈ ತರ ಇದೆ ಬಟ್ಟೆ? ಇದೆಲ್ಲ ನಂಗ್ ಸರ್ ಬರಕ್ಕಿಲ್ಲ. ಈ ತರ ಬಟ್ಟೆ ಹಾಕೊಂಡ್ರೆ ನಮ್ ಫ್ರೆಂಡ್ ನಿಮ್ಗೆ ಕೆಲಸ ಕೊಡೋದು. ತಿಂಗಳಿಗೆ ಸಂಬಳ ಎಷ್ಟು ಗೊತ್ತಾ? ತಲಾಗ್ 5,000 ರೂಪಾಯಿ. ಏನಯ್ಯ ನೀನು? ಎಷ್ಟೊಂದು ಸಾರಿ ನಿನ್ ಫ್ಯಾಕ್ಟ್ರಿ ಬಂದಿದ್ದೀನಿ ನಾನು, ಇಂತ ಕೆಲಸಗಾರ್ತಿಯರೆಲ್ಲ ಇದಾರೆ ಅಂತ ಹೇಳಲೇ ಇಲ್ವಲ್ಲಯ್ಯ ನೀನ್ ನನಗೆ. ರಾಮ್ಲಿಂಗ, ಇವ್ರನ್ನೆಲ್ಲ ಕರ್ಕೊಂಬಂದು ಬಾಬ್ ಕಟ್ ಮಾಡಿಸಿ, ಎಣ್ಣೆ ನೀರು ಸ್ನಾನ ಮಾಡಿಸಿ, ಸ್ನೋ ಪೌಡರ್ ಹಾಕಿ ನೆಟ್ಟಿಗೆ ಮಾಡೋಷ್ಟೊತ್ತಿಗೆ ನಾನ್ ಪಟ್ ಕಷ್ಟ ದೇವ್ರಿಗೆ ಗೊತ್ತು. ನೀನ್ ಏನೇ ಕಷ್ಟ ಕೊಡಯ್ಯ, ತಡ್ಕೊಂತಾರೆ ಇವ್ರು. ಹುಷಾರಿಂದ ಕರ್ಕೊಂಡು ಹೋಗು. ಕೂತ್ಕೊಂಡು ನಡೀರಿ ನೀವು.
ಮಾಡ್ತಾ ಇದ್ರಾ? ಇದು ನಿಮ್ಮ ಮನೆ ಅಂತ ತಿಳ್ಕೊಳ್ಳಿ. ಇದೆಲ್ಲ ಏನ್ ಬುದ್ಧಿ? ಇದು ಕ್ಯಾಮ್ರಾ. ಈ ಹುಡುಗರೆಲ್ಲ ಇದಾರಲ್ಲ, ಇವರೆಲ್ಲ ನಿಮ್ ಗಂಡಂದ್ರು ಅಂತ ತಿಳ್ಕೊಳ್ಳಿ. ಇವ್ರು ಸುಸ್ತಾಗವರೆಗೂ ಪ್ರಸ್ತ ಮಾಡ್ತಾರೆ, ಶಿಸ್ತಿಂದ ಇವ್ರು ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾರೆ. ಅಯ್ಯೋ ಬೇಡ ಬುದ್ಧಿ, ಬೇಡ ಬೇಡ ಅಂತ ಪಡ್ಕೋಬಾರದು. ಪ್ರಸ್ತುತ ಮುಹೂರ್ತ ನಿಮ್ ಇರೋಗ್ತಾ ಇದೆಯಲ್ಲಪ್ಪ, ನೀವು ಸರಿಯಾಗಲ್ಲ ತಕೋಬೇಕಪ್ಪ, ಅಪಾಯ ಮಾಡ್ಕೋಬೇಡ್ರು. ಅರೆ ಕ್ಯಾ ಸಾಬ್, ಇನ್ನೂ ಬರ್ಲಿಲ್ಲ. ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ. ಎಲ್ಲ ಅಳ್ತಾ ಇದ್ರು. ಅಯ್ಯೋ ಕಣ್ಣರ್ಸ್ಗಳು ಕಣ್ಣರ್ಸ್ಗಳು ಚೆನ್ನಾಗಿರೋದಿಲ್ಲ. ಶೀಲಾ ಶೀಲಾ ಅಂತ ಯಾಕ್ರಮ ಪಡ್ಕೋತಾ ಇದ್ದೀರಾ? ನೀವು ಮದುವೆ ಆಗಿ ಗಂಡನ ಜೊತೆ ಪ್ರಸ್ತ ಆದಾಗ ಹೋಗದೆ ಇರೋ ಶೀಲಾ ಏನೂರ ಇದ ಹುಡುಗರ ಜೊತೆ ಇದ್ದಾಗ ಹೋಗ್ತದ? ಆಯಾ ನಿಮ್ಮ ಶೀಲಾ ಅನ್ನೋದನ್ನ ದುಡ್ಡಿನ ಚೀಲ ಮಾಡ್ಕೋಬೇಕು. ನೋಡಿ ಈಗ ಫಾರಿಂದ ಒಬ್ಬ ಡೈರೆಕ್ಟರ್ ಬಂದಿದ್ದಾರೆ, ತಳಿದ ಮೇಲೆಲ್ಲ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಒಂದ್ ತಿಂಗಳು ನೀವು ಅಲ್ಲಿ ಇದ್ಬಿಟ್ರೆ ನಿಮ್ ಚೀಲಕ್ಕೆ 20,000 ರೂಪಾಯಿ ತುಂಬುತ್ತೆ. ಬನ್ನಿ ಬನ್ನಿ ಬನ್ನಿ. ಅಯ್ಯೋ ಅಳ್ತವೆ, ಕರ್ತನಾಗಲ್ಲ ಮಕ್ಕಳಿಗೆ. ನೋಡಿ ಬನ್ನಿ ಬನ್ನಿ ಬೇಗ ಬನ್ನಿ 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 ಬನ್ನಿ. ಯಾಕೆ ಏನು ಇಷ್ಟೊತ್ತು? ಹಾ ಚೆನ್ನಾಗಿ ಹೇಳ್ತಿ ಕಣಯ್ಯ, ಯಾರ ಮೀನುಗಳನ್ನ ಬುಟ್ಟಿಗೆ ಹಾಕೊಂಡ್ಬರ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ನಿನಗೇನು ಗೊತ್ತು? ಆಹ ವಾ 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 ವಾ, ಕ್ಯಾ ಖೂಬ್ಸೂರತ್ ಲಡ್ಕಿಯ, ರಂಗ್ ರಂಗ್ ಗುಲಾಬಿಯಾ, ಶುಭಾನಲ್ಲ. ಓ ಲೇ ಲೋ ತುಮಾರ ಪೈಸಾ ವಹಾ ಹೈ, ಚಲೋ ಚಲೋ ಜಲ್ದಿ ಚಲೋ. ರೊಟ್ಟಿ ಸರಿಯಾಗಿದೆಯಾ? ಒಂದು ಸೆಂಟ್ರಲ್ ಸ್ಪೆಷಲ್ ತಾಮರ. ಓಕೆ ಸರ್. ನಿಮ್ಮ ಯಜಮಾನ ರಾಮಲಿಂಗನ್ ಹೇಳು ಬಂದು ನನ್ನ ನೋಡೋದಿಕ್ಕೆ. ತಾವ್ಯಾರು ಸರ್? ನಾನ್ ಯಾರು ನಿನಗೇನ? ಮೊದಲು ನಿಮ್ಮ ಯಜಮಾನ ಎದಳ ಮೇಲೆ ನನ್ನ ಹೇಳು ಮೇಲೆ ಅಂತ. ಎದ್ರೆ ಏನಾಗುತ್ತೆ ಗೊತ್ತಾ? ಎದ್ರೆ ತಾನೇ ಗೊತ್ತಾಗೋದು, ಹೇಳಕ್ ಮುಂಚೆನೆ ಮಲಗಿಸ್ಬಿಟ್ರೆ. ಈ ಸೆಂಟ್ರಲ್ ರೌಡಿ ಅವನಲ್ಲ, ನಾನು. ನನ್ನ ಮಕ್ಕಳ ತಾಕತ್ತಿದ್ರೆ ನನ್ನ ಮೈ ಮುಟ್ಟಿ, ಇಲ್ಲ ನಾನ್ ನಿಮ್ಮನ್ ತಟ್ಟೋ ಸುದ್ದಿನ ನಿಮ್ ಯಜಮಾನನ್ ಮುಟ್ಸಿ. ಆ Thank you.
ಏನಾಯ್ತು ಪ್ರದೇಶಗಳೇನಾದ್ರೂ ಆಟಂಬ ಹಾಕ್ಬಿಟ್ರೇನ್ರು? ಏನಾಯ್ತು ಬಿಗ್ಬಾಸ್ ನನ್ನ ಮಕ್ಕಳ ಸೆಂಟ್ರಲ್ ರೌಡಿನ ರೋಡ್ ಅಂಡರ್ ರಿಪೇರ್. ಏನ್ ಗುರು ಪಂಚರ ಈ ಟೈರ್ ಒಟ್ಟು ಒತ್ತು ಒಂದು ಗೊತ್ತಾಗಲ್ಲಪ್ಪ ಯಾವ ಟೈರ್ ಪಂಚರ್ ಆಗಿದೆ? ಏನ ಚಪ್ಪಿ ತೆಗಿ. ಅಯ್ಯೋ ಇಟ್ಟತ್ಲಿ ಏನಪ್ಪ ಇದ್ರ ನಮ್ಮ ರಾಮಾಯಣ ಎಷ್ಟೇ ಆಗ್ಲಿ ಇದು ಸೆಂಟ್ರಲ್ ಅದು ಸ್ಟೇಟ್ ಕನೆಕ್ಷನ್ ಗಾಡಿ ರೆಡಿನಾ? ಎಷ್ಟೊಂದು ದುಡ್ಡು ಹೇಗೆ ನಮ್ ಸೆಂಟ್ರಲ್ ಅಲ್ಲ ನೀನಾದ್ರೂ ಹೇಳ್ಬಾರ್ದೇನೆ ನೇರು ನೇರು ನೀರು ನೀರ್ ಬೇಕಾ? ನೀರು ನೀರೇನು ಬೇರೆ ಕುಡಿಸ್ತೀನಿ. ಆ ಪೇಪರ್ ಸಿಲಿಜ್ ಕೊಡು. ನೀವೇನ್ ಮಾಡಿದ್ರು ಬಾಯ್ ಬಿಡಲ್ಲ ಕಲ್ಲನ್ ಹಿಂಡಿ ನೀರ್ ತೆಗಿಯೋ ಹುಚ್ಚಾಲೀಲು ಮುಚ್ಚ ಬಾಯಿ. ನಿನ್ಗಿನ್ನೂ ಬುದ್ಧಿ ಬರ್ಲಿಲ್ಲ? ಯಾವತ್ತ ಸೀಕ್ರೆಟ್ ಪೇಪರ್ ಸೆಲಿಟ್ಟಿದ್ಯಾ ಅಂತ ಹೇಳ್ತೀಯೋ ಆವತ್ತೇ ನಿನಗೆ ನೀರು. ಏಯ್ ಯಾರಾದ್ರೂ ಒಂದು ತೊಟ್ಟಿ ನೀರು ಕೊಟ್ಟರೆ ನಿಮ್ ಕೈಗಳು ಕತ್ತರಿಸ್ಬಿಡ್ತೀನಿ. ಏನಿದಿಲ್ಲ ಯಾಕೆ ಬಂದೆ ಇಲ್ಗೆ? ಆಡೋದಕ್ಕೆ ಕಾರ್ಡ್ ಸಾಕಾಗಲ್ಲ ಅಂದ್ರಲ್ಲ ಈ ಕಾರ್ಡ್ಸ್ ನ ಕೊಟ್ಟೋಗೋಣ ಅಂತ ಬಂದೆ. ಅಯ್ಯೋ ನಿನ್ನ ಇದೆಲ್ಲ ಎಲ್ಲಿ ಸಿಕ್ತೋ? ತುಂಬಾ ಬೊಬ್ಬಟ್ಟಾಗಿದೆ. ಹೌದಲ್ಲ ರಾಮ್ಲಿಂಗ, ನನ್ ಸಿಲ್ಕ್ ಜುಬ್ಬಾ ನೋಡು ಎಷ್ಟ್ ಚೆನ್ನಾಗಿ ಹೊಳಿತಾ ಇದೆ. ಶಿಸ್ತು ಬಿಟ್ರು, ನಾಳೆ ನಿಮ್ ಯೋಗ್ತ ಏನಾಗುತ್ತೆ ಅಂತ ಗೊತ್ತಿಲ್ಲದೆ ಇಷ್ಟಕ್ಕೆ ಬಾಯ್ ಬಾಯ್ ಬಿಡ್ತಿರಲ್ಲ. ನೀನೇನ ಫೋಟೋಸ್ ತೆಗ್ದಿದ್ದು? ಅದು ಡೌಟ. ಯಾಕೆ ಬ್ಲಾಕ್ ಮೇಲ್ ಮಾಡ್ತೀಯಾ? ಅದನ್ನ ಬೇರೆ ನಾನು ಬಾಯ್ ಬಿಟ್ಟು ಹೇಳ್ಬೇಕಾ? ನೋಡಿ ನೀವ್ ಮೂರ್ ಜನ ನಾ ಹೇಳಿದ ಮಾತು ಕೇಳಿದ್ರೆ ಸರಿ, ಇಲ್ದೆ ಹೋದ್ರೆ ಈ ಫೋಟೋಸ್ ಇಟ್ಕೊಂಡು ಸಿನಿಮಾ ಪೋಸ್ಟರ್ಸ್ ತರ ನಿಮ್ ಮೂರ್ ಜನ ಮನೆ ಮುಂದೆ ಅಂಟಿಸ್ಬಿಡ್ತೀನಿ. ಬರ್ಬೇಕಾದ್ರೆ ನಿನ್ಗೇನ್ ಬೇಕೋ ಕೇಳು. ಏನು ಬೇಡ, ನಿಜಾನೇ ಹೇಳ್ತಾ ಇದೀನಿ. ಒಂದು ಬಂಗ್ಲೆ ಒಂದು ಬೆಂಜ್ ಗಾಡಿ ಕೊಟ್ಬಿಡು ಕಾಳಿಂಗ. ಅಯ್ಯೋ ನೀನಾ ಬಂದೆಯಾ? ನಿನ್ಗೆ ಕಾರು ಅದೆಲ್ಲ ಹಾಗಿರ್ಲಿ, ಮೊದಲು ಈ ಕಾರ್ ಹೇಗಿದೆ ಹೇಳು. ನಾನು ಒಂದು ಕೂತ್ಕೋತೀನಿ.
ನಿನಗೋಸ್ಕರ ಈ ಕಾರ್ ತಗೊಂಡಿರೋದು. ಜೀವನ ಪೂರ್ತಿ ನಾವಿಬ್ರು ಈ ಕಾರಲ್ಲಿ ಓಡಾಡ್ಕೊಂಡಿರ್ಬೋದು. ಕೂತ್ಕತ್ಯಾ? ಹ್ಮ್ ನಡಿ ಕೂತ್ಕ. ಕೈ ಹಾಕಿದ್ರೆ ಗಾಡಿ ಎತ್ತತ್ಕೊ ಹೊರಟೋಯ್ತದೆ. ಒಂದೇ ಒಂದ್ಸಲ ಅರಮನ. ಅಯ್ಯೋ ಬ್ಯಾಡ ಚಿನ್ನ, ಸುಮ್ ಸುಮ್ಕೆ ಆರನ್ ಮಾಡಿದ್ರೆ ಅಕ್ಕಪಕ್ಕದವರು ಬೇಜಾರು ಮಾಡ್ಕೋತಾರೆ. ಗಾಡಿ ಓಡೋವಾಗ ಎಷ್ಟು ಬೇಕಾದ್ರೂ ಆರನ್ ಮಾಡು, ಸರಿನಾ? ಈಗ ಎಲ್ಲ ಹೋಗೋಣ ಹೇಳು. ಮತ್ತೆ ಒಂದ್ ಮಾತು ಕೇಳ್ತೀನಿ, ನಿಜ ಹೇಳ್ತೀಯಾ? ನಿಂತವ ಸುಳ್ಳ ಹೇಳ್ತೀನಿ ಚಿನ್ನ. ನನ್ ಮೇಲೆ ಪ್ರೀತಿಗೆ ಗಾಡಿ ತಗೊಂಡ್ಯಾ? ಇಲ್ವಾ ಮತ್ತೆ ಈ ಕಾರ್ ನಡೆ ನೀನ್ ಲವ್ ಮಾಡ್ತೀನಿ ಚಿನ್ನ. ಹಾಗಾದ್ರೆ ನಾವಿಬ್ರು ರೌಂಡ್ ಹೋಗೋಣವಾ? ಓಕೆ ಡಾರ್ಲಿ. ಹೆಂಗ್ ಎತ್ತಾಗ್ತದೆ? ಚೆನ್ನಾಗೈತೆ. ಸೆಂಟ್ರಲ್ ರೋಡಿ ಡ್ರೈವರ್ ಅಡಿ ಗುರು ಬೇಗ. ಆರು ಏಳು ಏನಾಯ್ತು? ಏನೋಪ್ಪ ನನಗೂ ಅರ್ಥವಾಗ್ತಾ ಇಲ್ಲ. ನೀನು ಇವ್ರನ್ನೆಲ್ಲ ಅರಬ್ಬಿ ಸಾಬೀಕು ಬರಿರ್ಲಿಲ್ವಾ? ಇದೊಳ್ಳೆ ಚೆನ್ನಾಗಿ ಹೇಳ್ತಿ ಕಣಯ್ಯ, ಮಾರ್ದನೆ ದುಡ್ಡು ಬಂದ್ಬಿಡುತ್ತಾ? ಮತ್ತೆ ಹೆಂಗ್ ಬಂದ್ರು? ನೀವೆಲ್ಲ ಹೆಂಗ್ ಬಂದ್ರ? ಅದನ್ನ ನಾನ್ ಹೇಳ್ತೀನಿ. ಈ ಸೆಂಟ್ರಲ್ ರೌಡಿ ಕಣ್ ತಪ್ಸಿ ಒಂದು ಹುಲ್ಲು ಕಡಿನ ಓಡಾಡ್ಸಕ್ಕಾಗಲ್ಲ. ಸೆಂಟ್ರಲ್ ರೋಡಿ ವಿನಃ ತುಣನಪಿನ ಚಲವೆ. ಈಗ ನಂಬಿಂದ ನಿನಗೇನಾಗ್ಬೇಕು? ಅದೇ ಬ್ರೀಫ್ ಕೇಸ್ ಅಲ್ಲಿ ಇದೆಯಲ್ಲ ಸ್ವಲ್ಪ ಚಿಲ್ರೆ, ಅದು ನನಗೆ ಬೇಕು. ಆಗಲ್ಲ ಅಂದ್ರೆ? ಆಗಲ್ಲ ಅಂದ್ರೆ ಈ ಹುಡುಗಿ ಸಾಕ್ಷಿನ ಇಟ್ಕೊಂಡು ನಿಮ್ಮಿಬ್ರು ಅಂದಮಾನ್ಗೋ ನಿಕೋಬಾರ್ ಜೈಲ್ಗೋ. ಗೊತ್ತಾಯ್ತಾ? ನಿಕೋಬಾರ್ ನಲ್ಲಿ ನಿಕ್ಕರ್ ಒಂದು ಬಿಟ್ರೆ ಅಂಡಮಾನ್ ನಲ್ಲಿ ಅದು ಇಲ್ದೆ ಅಂಡ್ಗೋದ್ದು ಒಳಗಾಗ್ತಾರೆ. ಇನ್ನೂ ಅರ್ಧ ಗಂಟೆ ಟೈಮ್ ಒಳಗಡೆ ಈ ಹುಡುಗಿರ ಅವ್ರವ್ರ ಮನೇಲಿ ಇರ್ಬೇಕು, ಗೊತ್ತಾಯ್ತಾ? ಏನ್ ಹಾಗ ಮುಖ ನೋಡ್ತಾ ಇದ್ಯಾ? ಕನೆಕ್ಷನ್ ಏನ್ ಪ್ರಳಯ ಆಗೋಯ್ತು ಅಂತ ಬಡ್ಕೊಳ್ತೀರೋ? ಪ್ರಳಯ ಆಗಿರೋದಕ್ಕೆ ಬಡ್ಕೊಳ್ತಾ ಇರೋದು. ಹೊರಗಡೆ ಪ್ರಳಯ ಆಗ್ತಾ ಇದ್ರೆ ಒಳಗಡೆ ಒಳ್ಳೆ ಕೃಷ್ಣ ಪರಮಾತ್ಮ ತರ ಪ್ರಳಯ ಮಾಡ್ತಿದ್ಯಲ್ಲ, ನಿನಗೆ ಏನ್ ಅನ್ಬೇಕು? ಏನ್ ಪ್ರಳಯ ಆಗಿ ಮುಳುಗೋಗಿರೋದು? ಆ ಹಲ್ಕಾರನ ಮಗ ಸೆಂಟ್ರಲ್ ರೋಡಿ ನಾವ್ ಅರೇಬಿಯನ್ ಸಾಬಿಗೆ ಮಾರಿದ ಹುಡುಗಿಯರನ್ನೆಲ್ಲ ಬಿಡಿಸಿದ್ದು ಅಲ್ದೆ ನಮ್ಮ ಹತ್ರ ಇದ್ ಬದ್ದಿದ್ದ ಹಣನೆಲ್ಲ ದೋಚ್ಕೊಂಡು ಹೋಗಿದ್ದಾನೆ. ಹೌದಾ? ಅವನ್ಗೊಂದ್ ದಾರಿ ತೋರಿಸ್ಲೇಬೇಕು. ದಾರಿ ಏನ್ ತೋರಿಸೋದು? ಆ ನನ್ ಮಗನ ನೇರವಾಗಿ ನರ್ಕಕ್ಕೆ ಕಳಿಸೋದು. ಅದಕ್ಕೆ ನಿಮ್ಮನ್ನ ಗುಗ್ಗುಗಳು ಅನ್ನೋದು. ತನ್ನ ಕಚ್ಚೋಕ್ ಬರೋ ಹಾವನ್ನ ಹಲ್ ಕಿತ್ತು ಹೊಟ್ಟೆ ಹೊರ್ಕೊಳ್ಳದೆ ಹಾವಾಡಿನ ಕೆಲಸ ಅಂದ್ರೆ ನಿನ್ನ ಮಾತಿನ ಅರ್ಥ? ಇನ್ನ ಅರ್ಧ ಗಂಟೆ ನಿಮಗ್ ಕೊಡ್ತೀನಿ. ಅಷ್ಟಲ್ಲ ಆ ಸೆಂಟ್ರಲ್ ರೌಡಿ ಎಲ್ಲೇ ಇದ್ರು ನನ್ ಮುಂದೆ ತಂದು ನಿಲ್ಸ್ಬೇಕು. ಸೆಂಟ್ರಲ್ ರೌಡಿ ತುಂಬಿದ್ರೆ ಈಚಪ್ಪ. ಆ
ಇಲ್ಲದಿದ್ರೆ ಈಚೆ ಬಾ. ಏ ಬಕರಗಳ, ಇಂಥ 100 ಜನ ಕತ್ತೆ ಗರ್ಭಗಳನ್ನ ಕಳಿಸಿದ್ರು ಈ ಹುಲಿಯನ್ನ ಹಿಡಿಯಕ್ಕಾಗಲ್ಲ ಗೊತ್ತಾ? ಹಾಗಲ್ಲಪ್ಪ. ಇನ್ ಹೇಗಪ್ಪ ಈ ರೀತಿ ರೌಡಿಗಳನ್ನ ಬಿಟ್ಟು ಕರೆಸೋ ಬದಲು ನೇರವಾಗಿ ಬಂದು ಕರೆದಿದ್ರೆ ರಾಜಾ ರೋಷವಾಗಿ ಬರ್ತಿದ್ನಲ್ಲಪ್ಪ. ಆಗಲ್ಲಪ್ಪ, ಸೆಂಟ್ರಲ್ ರೌಡಿ ಅಂದ್ರೆ ಇಂಥ ಧೀಮಂತ ವ್ಯಕ್ತಿ ಅಂತ ನಮಗ್ ಗೊತ್ತಿರ್ಲಿಲ್ಲ. ಹಾಗೇನಾದ್ರೂ ಮೊದ್ಲೇ ಗೊತ್ತಾಗಿದ್ದಿದ್ರೆ ಸಕಲ ರಾಜ ಮರ್ಯಾದೆಯಿಂದ ನಾವೇ ನಿನ್ನ ಇಲ್ಲಿ ಕರ್ಕೊಂಡು. ಅಯ್ಯೋ, ನಮ್ಮೆಲ್ಲರೂ ತಾಯಂದ್ರಾಣೆಗೂ ಸತ್ಯ, ನಮ್ದೆಲ್ಲ ಒಂದೇ ಕುಲ, ಒಂದೇ ಜಾತಕ, ಒಂದೇ ನಕ್ಷತ್ರ, ನಾವು ನಾವೇ ಕಿತ್ತಿದ್ರೆ ಹೆಂಗೆ? ಈ ಓದ್ಲಲ್ಲ ಆಮೇಲೆ ಇರ್ಲಿ, ವಿಷಯಕ್ಕೆ ಬನ್ನಿ. ಬೇಕಾ? ಅಯ್ಯಾ, ಅದೇನು ಒಬ್ರ ಮುಖ ಒಬ್ರಂಗ್ ನೋಡ್ಕೋತಾ ಇದ್ರ? ನನಗ್ ಟೈಮ್ ಆಯ್ತು, ಅದೇನ್ ಬೊಗಳಿ? ಏನಿಲ್ಲ, ನೀನು ನಮ್ ಸೈನ್ಯಕ್ಕೆ ಅಧಿಪತಿ ಆಗ್ಬೇಕು ಅಂತ. ಅಂದ್ರೆ? ಅಂದ್ರೆ ನಾವು ಮೋಟರ್ ಬೈಕ್ ಆದ್ರೆ ನೀನ್ ಅದ್ರ ಇಂಜಿನ್ ಆಗು ಅಂತ. ಓಹೋ, ನಾವ್ ಹೆಲಿಕಾಪ್ಟರ್ ಆದ್ರೆ ನೀನ್ ಮ್ಯಾಲ್ ಸುತ್ತೋ ಫ್ಯಾನ್ ಆಗ್ಬೇಕು. ಹೆಲಿಕಾಪ್ಟರ್ ಫ್ಯಾನ್ ಅಂತೆ, ಮೋಟರ್ ಬೈಕ್ ಇಂಜಿನ್ ಅಂತೆ. ವಿಷಯಕ್ಕೆ ಬನ್ರಿ, ನೀನು ನಮ್ ಪಾರ್ಟಿಗೆ ಸೇರ್ಕೋಬೇಕು, ಅದರಿಂದ ನನಗ್ ಬರೋ ಲಾಭ ಲಕ್ಷಾಂತರ ರೂಪಾಯಿ. ಅಲ್ಲಲ್ಲ, ಕೋಟ್ಯಾಂತರ ರೂಪಾಯಿಗಳು. ಆದ್ರೆ ನೀ ನಮ್ ಜೊತೆ ಸೇರಕ್ ಮುಂಚೆ ನಿನ್ಗೊಂದು ಸಣ್ಣ ಪರೀಕ್ಷೆ ಇಡ್ತೀನಿ, ನೀನ್ ಅದನ್ನ ಪಾಸ್ ಮಾಡ್ಬೇಕು. ಏನದು? ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ವಸ್ತುನ ನಿನ್ ಕೈ ಕೊಡ್ತೀನಿ, ಅದನ್ನ ನಾಳೆ 4 ಗಂಟೆಗೆ ಏರ್ಪೋರ್ಟ್ ನಲ್ಲಿ ನನ್ನ ಸ್ನೇಹಿತ ಚಿದಂಬರ್ ಕೈ ಕೊಡ್ಬೇಕು. ಓಕೆ, ನಾಳೆ ಬರ್ತೀನಿ. ನಿಜ ಹೇಳ, ನೀನು ಯಾರು ಆ ಬ್ರೀಫ್ ಕೇಸ್ ಕೊಟ್ಟಿದ್ದು? ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ನಿಲ್ಸಿ ಇನ್ಸ್ಪೆಕ್ಟರ್. ಸಾಕು, ನಿನ್ನ ನಿಯತ್ತಿನ ಪರೀಕ್ಷೆಯಲ್ಲಿ ನೀನ್ ಪಾಸ್ ಮಾಡ್ಬಿಟ್ಟೆ. ಐ ಆಮ್ ವೆರಿ ಸಾರಿ. ಆ ಇನ್ಸ್ಪೆಕ್ಟರ್ ನಮ್ಮೋನೆ. ಏನ್ ಅವ್ರ ಮುಖ ನೋಡ್ತಿದ್ದೀಯ? ಬಿಡು, ನೀನ್ ನಿಜವಾಗ್ಲೂ ಗ್ರೇಟ್ ಟೈಗರ್. ಆ ದ್ವಾಪರ ಯುಗದಲ್ಲಿ ಕೌರವರ ಕೈಯಿಂದ ಪಾಂಡವರನ್ನ ಶ್ರೀಕೃಷ್ಣ ಕಾಪಾಡ್ದಂಗೆ ನೀನ್ ನಮ್ಮನ್ನ ಕಾಪಾಡ್ಬಿಟ್ಟೆ. ಐ ಆಮ್ ಸಾರಿ ಸರ್. ನಾಳೆನೆ ನಮ್ಮ ಕಾಂಟ್ರಾಕ್ಟಿನ ಕೆಲಸ ಶುರುವಾಗುತ್ತೆ. ಕರೆಕ್ಟ್ ಆಗಿ 12:30 ನ್ಯಾಷನಲ್ ಹೈವೇನಲ್ಲಿ 17 ನಂಬರ್ ಮೈಲಿ ಕಲ್ ಹತ್ರ ಒಬ್ಬ ಪಾರ್ಟಿ 50 ಲಕ್ಷ ರೂಪಾಯಿ ತಗೊಂಡು ಬರ್ತಾನೆ. ಅದನ್ನ ತಗೊಂಡು ನೀನ್ ಇಲ್ಲಿಗೆ ಬರ್ಬೇಕು. ನಿನ್ನರ್ಧ ತಗೊಂಡು ಮಿಕ್ಕದ ನಮಗ್ ಕೊಡು. ಓಕೆ, ನಂದಿರ್ಲಿ. ನೀನೇನಿಲ್ಲಿ? ಅಕ್ಕರ್ ಮೋಜ ಸಿಂಗ್ ಬಂದಿದ್ರು, ನನ್ನ ಕರ್ಕೊಂಡ್ ಬಂದ್ರು. ನಾನು ನಿನ್ನ ಚೇಂಜ್ ಮಾಡ್ಕೊಂಡ್ ಬಂದೆ. ಸಾಯಂಕಾಲ ಸಿಗ್ತೀಯಾ? ಟೇಮ್ ಇಲ್ವಲ್ಲಮ್ಮ. ನಾಳೆ ಸಿಗ್ತೀಯಾ? ನಾಳೆ ಅಪಾಯಿಂಟ್ಮೆಂಟ್ ಇದೆಯಲ್ಲ. ಅಪಾಯಿಂಟ್ಮೆಂಟ್? ನಿನಗೇನು ಮತ್ತೆ ರೋಗ? ನಿನ್ನನ್ ಕಟ್ಕೊಂಡಲ್ಲ ನೋಡು. ಹಾಗಲ್ಲ ಚಿನ್ನ, ನಾಳೆ 12 ಗಂಟೆ ಸರಿಯಾಗಿ 12 ಮೈಲಿ ಕಲ್ಲತ್ರ 12 ಲಕ್ಷ ರೂಪಾಯಿ ವ್ಯವಹಾರ ಇದೆ. ಬರೀ ಲಕ್ಷ ಲಕ್ಷ ಅಂತ ಹೇಳಿ ನನ್ನ ಅಲಕ್ಷ್ಯ ಮಾಡ್ಬಿಟ್ಟೆ. ಮತ್ತೆ ಯಾವಾಗ ಸಿಗ್ತೀಯಾ? ನಾಡಿ ಸಿಗ್ತೀನಿ. ಓಕೆ, ಬಾಯ್ ಬಾಯ್ ಬಾಯ್. Help me.
ನನ್ನ ಕೆಲಸ ಕಡಿಮೆ ಆಗುತ್ತೆ. ಬನ್ನಿ. ಏನ್ರ ಏನಿದೆಲ್ಲ, ಏನ್ ಗಲಾಟೆ ನಡೀತಿದೆ ಇಲ್ಲಿ? ಬನ್ನಿ ಸರ್, ನಾನು ಹೇಳ್ತೀನಿ. ಈ ನಾಲ್ಕು ಜನರು ಈಕೆನ ಚೇಸಿಂಗ್ ಮಾಡ್ಕೊಂಡ್ ಬರ್ತಿದ್ರು, ಏನ್ರಪ್ಪ ಅಂತ ಕೇಳೋಷ್ಟಲ್ಲಿ ನೀವು ಬಂದ್ರಿ. ಎಕ್ಸ್ಕ್ಯೂಸ್ ಮೀ ಸರ್. ಏನಮ್ಮ ಬನ್ನಿ ಸರ್, ಯಾಕೆ ಬಂದ್ರಿ ಸರ್? ಇನ್ಸ್ಪೆಕ್ಟರ್ ಸರ್. ಏನಾಯ್ತು ಹೇಳಮ್ಮ? ಅವನು ನನ್ನ ಅತ್ತೆ ಮಗ ಸರ್, ಅವನು ನನ್ನೇ ಮದ್ವೆ ಆಗ್ಬೇಕು ಅಂತ ಒಂಟೆ ಕಾಲಲ್ಲಿ ನಿಂತಿದ್ದಾನೆ. ಅಯ್ಯೋ ಪಾಪ, ಎಲ್ಲ ನಿನ್ನ ಹಣೆ ಬರ. ಹಣೆ ಬರ ಅಂತ ಇವನ್ನ ಮದ್ವೆ ಮಾಡ್ಕೊಳಕ್ ಆಗುತ್ತಾ ಸರ್? ಅವನೇನಾದ್ರೂ ನನಗೆ ತಾಳಿ ಕಟ್ಟಿದ್ರೆ ಆ ಕ್ಷಣನೇ ನೇಣ ಹಾಕೊಂಡ್ ಸತ್ತು ಹೋಗ್ಬಿಡ್ತೀನಿ ಸರ್. ಸಮಾಧಾನ ಮಾಡ್ಕೊ. ಏನೇನ್ ಕೊಡ್ತೀಯಾ? ಸಮಾಧಾನ ಮಾಡ್ಕೊ ಸರ್. ನಾನೇನಾದ್ರೂ ಬದುಕಿರ್ಬೇಕು ಅಂತ ನಿಮ್ಗೆ ಆಸೆ ಇದ್ರೆ ನಾನು ಇಷ್ಟಪಟ್ಟು ಹುಡುಗನೇ ಮದ್ವೆ ಆಗ್ಬೇಕು ಸರ್. ಸಾರಿ ಸರ್, ನೀವಲ್ಲ ಅವರು. ನನ್ನನ್ ಮದುವೆ ಆಗ್ತಾಳ? ಇಂತ ಒಳ್ಳೆ ಪೀಸು, ಇಂತ ಒಳ್ಳೆ ಚಾನ್ಸ್ ಇನ್ನೆಲ್ಲಿ ಸಿಕ್ಕುತ್ತೆ ಜಮಾಯಿಸಗರು? ಸರ್, ಇವ್ರು ನೋಡಿದ್ರೆ ಮದುವೆ ಆಗೋಲ್ಲ ಅಂತಿದ್ದಾರೆ, ಅವ್ರು ನೋಡಿದ್ರೆ ಒಂಟಿ ಕಾಲ್ ಮೇಲೆ ನಿಂತಿದ್ದಾನೆ. ಈಗ ನೀವೇ ನನ್ನನ್ನು ಕಾಪಾಡ್ಬೇಕು ಸರ್. ನೋಡಮ್ಮ, ಲವರ್ಸ್ ಅಂದ್ಮೇಲೆ ಈ ತರ ಪ್ರಾಬ್ಲಮ್ಗಳು ಇದ್ದೆ. ನಾನು ಎಷ್ಟೋ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿದ್ದೀನಿ, ಮದುವೆನೂ ಮಾಡಿಸಿದ್ದೀನಿ. ಬಟ್ ಸ್ಟಿಲ್ ಐ ಆಮ್ ಬ್ಯಾಚುಲರ್ ಸರ್. ನಿಮ್ಮನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಸರ್. ಅನ್ಸುತ್ತೆ. ಈ ತರದ ಬಲವಂತದ ಮದುವೆ ಪ್ರಯತ್ನ ಪಟ್ರೆ ಒಬ್ಬೊಬ್ಬರನ್ನು ಒದ್ದು ಒಳಗೆ ಹಾಕ್ಬಿಡ್ತೀನಿ. ನೀವು ಬನ್ನಿ ಮೇಡಮ್. ಇಲ್ಲ ಸರ್, ನಾನು ಇವ್ರ ಜೊತೆಲೇ ಬರ್ತೀನಿ. ರೈ ಮಿಸ್ಟರ್, ಈ ಹುಡುಗಿನ ಸೇಫ್ ಆಗಿ ಕರ್ಕೊಂಡು ನಮ್ ಜೀಪ್ ಫಾಲೋ ಮಾಡಿ. ಥ್ಯಾಂಕ್ ಯು ಸರ್. ಎಲ್ಲಿಗೆ ಫಾಲೋ ಮಾಡ್ಬೇಕು? ನನ್ಗೇನ್ ಗೊತ್ತು, ಫಾಲೋ ಮಾಡಿ ಅಂತ ಹೇಳಿದ್ರು, ಫಾಲೋ ಮಾಡಿ. ಸರಿ ಸರಿ ಬಾ, ಕೂತ್ಕೊಳೆ. ಎಲ್ಲ ಒಂದ್ ಕಡೆ ಬಾರೆ. ನನ್ನ ಮಕ್ಕಳ ಒಳ್ಳೆ ರೋಲ್ ಕಾಲ ಬಾರೆ ಬಿತ್ರಿ ಬಾ, ನಿನಗಿದೆ ಬಾ. ಲವರ್ಸ್ ಅಂತ ಹೇಳಿದ್ರೆ ಏನ್ ಹಾಗೆ ಮುಖ ನೋಡ್ತಿದ್ದೀರಾ? ಹಾರ ಬದಲಿಸ್ಕೊಳ್ಳಿ. Wish you happy married life. Thank you. Sir, ee file yaaga alle nindkondu bitte yaaka mukha nortidya ivaru gotta sir nimge gottilde illivarigu karkondu bandu madave maartidna ivaru ibru lovers alla sir in central road avu state rani hanga moddol gaaku ayyaru guru muttadala nammatra idka beda naave olag hoktive bare ಸಾಬ್ರ ನಿಮ್ಮಲ್ಲಿರೋದು ಒಂದೇ ಒಂದ್ಸಲ್ಲ. ಹೌದು, ಇಬ್ಬರಿಗೂ ಹೌದು. ವೆರಿ ಗುಡ್. ಹೇಗೋ ಮದುವೆ ಆಗಿದ್ದೀವಿ, ಫಸ್ಟ್ ನೈಟ್ ಇಲ್ಲೇ. ಸ್ವಲ್ಪ ಬಾದಾಮಿ ಹಾಲ್ ಅರೇಂಜ್ ಮಾಡಿ. ಮೊದ್ಲು ಬೀಗ ಹಾಕಯ್ಯ. ನೋಡಿ ನಿನ್ ಚೆಲ್ಲಾಟ ಎಲ್ಲಿವರೆಗೆ ಬಂತು ನೋಡಿ. ಮದುವೆ ಆದ ಹೊಸದಲ್ಲಿ ಪ್ರಸ್ತ ಯಾವತ್ತು ಮಾವನ್ ಮನೆಯಲ್ಲೇ ನಡಿಬೇಕು. ಇದು ನಮ್ಮಿಬ್ಬರಿಗೂ ಮಾವನ್ ಮನೆ ಇದ್ದಾಗ್ತಾನೆ. ಏನಂತೀರ? ಇದು ಕಳ್ಳರ ಇರೋ ಸೆಲ್ಲು, ಓದೋರ್ ಇರೋ ಬೆಡ್ರೂಮ್ ಅಲ್ಲ. ಇದು ಕಲ್ಲಿನ ಹಾಸಿಗೆ, ಹೂವಿನ ಹಾಸಿಗೆ ಅಲ್ಲ. ನೀವ್ ನಮ್ ಜೊತೆಗಿದ್ರೆ ಕಲ್ಲಿನ ಹಾಸಿಗೆನು ಹೂವಿನ ಹಾಸಿಗೆ ಇದ್ದಾಗ. ಐ ಲವ್ ಯು ಸೋ ಮಚ್. ಐ ಲವ್ ಯು ಓನ್ಲಿ ದಿಸ್ ಮಚ್. ನೋ, ಐ ಕ್ಯಾನ್ ಮೇಕ್ ಇಟ್ ಬಿಗರ್ ಅಂಡ್ ಬಿಗರ್ ಅಂಡ್ ಮೇಕ್ ಇಟ್ ಅಂಡ್ ಮೇಕ್ ಇಟ್ ಅಂಡ್ ಲವ್ ಯು.
ತೆಲುವಿನ ಮೋಹಿನಿ ಸ್ಟೇಜಿನ ರಾಣಿ ಇಲ್ಲಿವರೆಗೂ ಬರ್ಬೇಕಾ? ತಾವ್ ಯಾರು ಅಂತ? ತಾವ್ ಯಾರು ಅಂತ ಗೊತ್ತಾಗ್ಲಿಲ್ವಾ? ನೀವು ಹೇಳಿದ್ರೆ ತಾನೇ ಸರ್ ಗೊತ್ತಾಗೋದು. ನಾವು ಬಕರ ಬಾಂದ್ರೆ ಬಂಗಾರು ಕಾಳಿಂಗ ರಾಮಲಿಂಗ. ಈ ತ್ರಿಮೂರ್ತಿಗಳ ಹೆಸರು ಕೇಳಿಲ್ವೇನಪ್ಪ ನೀನು? ಓಹ್, ಅವ್ರೇನ ಸರ್ ನೀವು? ಸಾರಿ ಸರ್. ಈ ಹರಿಹರ ಬ್ರಹ್ಮರ ಶಿಷ್ಯ ಸೆಂಟ್ರಲ್ ರೌಡಿನ ಅರೆಸ್ಟ್ ಮಾಡಿ ಲಾಕಪ್ ಹಾಕಿದ್ದೀಯಲ್ಲ, ಎಷ್ಟು ಧೈರ್ಯ ನಿನಗೆ? ಸಾರಿ ಸರ್, ನಿಮ್ ಕಡೆಯವ್ರು ಅಂತ ಗೊತ್ತಿರ್ಲಿಲ್ಲ, ಬಿಟ್ಬಿಡ್ತೀನಿ ಸರ್. ತಾವು ಏನ್ ಕುಡಿತೀರ ಸರ್? ಏನನ್ನ, ಎಲ್ಲಿ, ಯಾವಾಗ, ಹ್ಯಾಕ್ ಕುಡಿಬೇಕು ನಮಗ್ ಚೆನ್ನಾಗ್ ಗೊತ್ತು. ನೋಡ್ಬರಿ, ಡಿಲೀಟ್ ಮಾಡಿದೆ ಆ ಸೆಂಟ್ರಲ್ ರೋಡಿನ, ರಿಲೀಸ್ ಮಾಡು. ಸರಿ ಸರ್, ಅವ್ರ ಹೆಂಡತಿನ ರಿಲೀಸ್ ಮಾಡ್ಲಾ ಸರ್? ಹೆಂಡತಿನ? ಅವನಿಗಿನ್ನು ಮದುವೆನೇ ಆಗಿಲ್ವೆ? ನಾನೇ ಮದುವೆ ಮಾಡಿಸಿದೀನಿ ಸರ್. ಸ್ಟೇಟ್ ರಾಣಿನೇ ಅವನ್ ಹೆಂಡತಿ ಸರ್. ಸ್ಟೇಟ್ ರಾಣಿ ಇಬ್ಬರು ರಿಲೀಸ್ ಮಾಡ್ಲಾ ಸರ್? ಹ್ಮ್, ಇಬ್ರು ರಿಲೀಸ್ ಮಾಡು. ಅದ್ಯಾರಪ್ಪ ನಮ್ಮನ್ನ ರಿಲೀಸ್ ಮಾಡ್ಸಕ್ ಬಂದಿರೋ ದೊಡ್ಡ ಮನುಷ್ಯರು? ಮೇಜರ್ ಮಂಜುನಾಥ್, ನಿನ್ನ ಕಂಡ್ರೆ ನನ್ಗೆ ಅಯ್ಯೋ ಪಾಪ ಅನ್ಸುತ್ತೆ. ನಿನಗ್ ಚಿತ್ರಹಿಂಸೆ ಕೊಟ್ಟು ನಾನ್ ಯಾವ ಪಾಪಕ್ಕೆ ಹೋಗ್ಬಿಡ್ಲಿ? ಅದಕ್ಕೆ ನಿನ್ಗೆ ಹೆಚ್ಚು ನೋಸಲ್ಲ. ಹಾ, ನೋಸಲ್ಲ. ಆ ಪೇಪರ್ ಸೆಲೆಕ್ಟ್ ಇದೆಯಾ? ಹೇಳ್ಬಿಡು, ಹೇಳ್ಬಿಡು ಮರಿ. ಯೋ ಲೋಫಾಸ್, ನನ್ನ ಒಂದಲ್ಲ ನೂರಲ್ಲ ಸಾವಿರ ಸಲ ಕೇಳಿದ್ರು, ಹೀಗೆ ಹತ್ತು ವರ್ಷ ಕೂಡ ಹಾಕಿದ್ರು, ಬಾಯ್ ಬಿಡಲ್ಲ. ನೋಡು, ನಿನ್ನ ತುಂಬಾ ದಿನ ಇಟ್ಕೊಳಕ್ ಆಗಲ್ಲ. ಪೊಲೀಸ್ನವ್ರಿಗೆ ನಮ್ಮ ಮೇಲೆ ಸಂಶಯ ಬಂದ್ಬಿಟ್ಟಿದೆ. ಇನ್ನು ಮೂರ್ ದಿನ ಟೈಮ್ ಕೊಡ್ತೀನಿ. ಅಷ್ಟಲ್ಲಿ ನೀನ್ ಹೇಳದೆ ಹೋದ್ರೆ ಈ ನಿನ್ ದೇಹನ ಪೀಸ್ ಪೀಸ್ ಮಾಡ್ಬಿಡಿ. ಇದೇ ನಿನ್ ಲಾಸ್ಟ್ ವಾರ್ನಿಂಗ್. ರಾಣಿ, ಏ ರಾಣಿ, ಬಾರೆ ಹೊತ್ತಾಯ್ತು. ಏನ್ ಕಾಟಿದಾಳೆ ಇವಳು?
ಯಾಕೆ ಎಷ್ಟೊಂದು ಡಲ್ ಆಗಿದ್ಯಾ? ಸತ್ತರಿಕೆ, ನಿನ್ನಂತ ಹೆಂಡತಿರು ಹೆಂಗಿರ್ಬೇಕು ಗೊತ್ತಾ? ಬೆಳಗ್ಗೆ ಬೆಳಗ್ಗೆ ಮಂಜು ಬಿದ್ದು ಮಲ್ಲಿಗೆ ಹೂತ್ರ ಮುಲ್ಮುಲ್ ಮುಲ್ ಮುಲ್ ಮುಲ್ಮ ಮುಲ್ಮ. ಮಾತಿಗೇನು ಕಮ್ಮಿ ಇಲ್ಲ, ತಗೊಳ್ಳಿ. ಏನಿಷ್ಟೊಂದು ನೋಡೋಟ್ ಆಗಿದ್ದಾಳಲ್ಲ, ಹೇಗ್ ಸರಿ ಮಾಡೋದು? ಎಕ್ಸಲೆಂಟ್, ಸೂಪರ್, ಫ್ಯಾಂಟಾಸ್ಟಿಕ್, ಸೂಪರ್ ಇಂಡಿಯನ್ ಕಾಫಿ, ಮದರ್ ಇಂಡಿಯನ್ ಕಾಫಿ. ಅದು ಏನ್ ಮಾಡಿದಾಳಪ್ಪ? ಅದು ಕಾಫಿ ಅಲ್ಲ, ಟೀ. ಟೀ, ಎಸ್ ಟೀ. ಟೀ ಅಂತ ಹೇಳೋ ಬದಲು ಕಾಫಿ ಅಂತ ಹೇಳ್ಬಿಟ್ಟೆ. ಯಾಕ್ರಿ ಅಷ್ಟೊಂದು ಕೆಟ್ಟದಾಗಿದೆಯಾ ಟೀ? ಇಲ್ಲ, ಅಡ್ಜಸ್ಟಬಲ್, ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ, ಪರವಾಗಿಲ್ಲ. ಇಲ್ಲಿ ಸ್ವಲ್ಪ ಕೊಡಿ ನೋಡ್ತೀನಿ. ಬೇಡ ಕಣೆ, ಟೀ ಒಳ್ಳೆ ಟೀ ಹೋಟ್ಲಿಂದ ತರಿಸ್ಕೊಡಿ. ನನಗೆ ನೀವು ಕುಡಿದಿರೋ ಟೀನೇ ಬೇಕು, ಎಷ್ಟೇ ಆಗ್ಲಿ ನಾನು ನಿಮ್ ಹೆಂಡಿ. ಯಾಕ್ರಿ ಏನಾಯ್ತು? ನಿನ್ ಮಾತು ಇಲ್ಲಿಗೆ ಬಂದು ತಾಕ್ಬಿಡ್ತು ಕಣೆ. ಎಷ್ಟೇ ಆಗ್ಲಿ ನೀನ್ ನನ್ನ ಹೆಂಡತಿ ಅಲ್ವಾ? ತಮ್ಮ ಅಲ್ಲಿ ನಸೀಬ್ ಚೆನ್ನಾಗಿಲ್ಲ, ಬರ್ತೀನಿ. ನೀವ ಬನ್ನಿ ಕೂತ್ಕೊಳ್ಳಿ. ನೋ, ಕೂತ್ಕೊಳ್ಳೋ ಪುರ್ಸತ್ ಇಲ್ಲ, ಒಂದ್ ಇಂಪಾರ್ಟೆಂಟ್ ಕೆಲಸದ ಮೇಲೆ ಬಂದಿದ್ದೀನಿ. ಸಿಂಗಾಪುರದ ಸರ್ಕಲ್ ಮದ್ರಾಸ್ಗೆ ಬಂದಿದೆ. ಓಹೋ, ನೆಕ್ಸ್ಟ್ ಫ್ಲೈಟ್ ನೀವು ಮದ್ರಾಸ್ಗೆ ಹೋಗ್ಬೇಕು. ನೀನಿದ್ರೆ ನಮಗ್ ತುಂಬಾ ಧೈರ್ಯ, ಅದಕ್ಕೆ ಈ ಜವಾಬ್ದಾರಿ ನಿನ್ ಮೇಲೆ ಹಾಕಿದ್ದೀನಿ. ನೀವು ನಮ್ ಮೇಲೆ ಇಟ್ಟಿರೋ ಭರವಸೆಗೆ ತುಂಬಾ ಥ್ಯಾಂಕ್ಸ್. ಕೊಡಿ ಕೈ, ಇನ್ನ ಅರ್ಧ ಗಂಟೆಲಿ ಕಾರ್ ಕಳಿಸಿನಿ, ರೆಡಿ ಆಗಿರೋ. ರೈಟ್. ಏನ್ರಿ ಅವ್ರೇನು ಮದ್ರಾಸ್ ಡ್ರೆಸ್ ಅಂತ ಹೇಳ್ತಿದ್ರು? ಒಂದ್ ಇಂಪಾರ್ಟೆಂಟ್ ಕೆಲಸದ ಮೇಲೆ ಅರ್ಜೆಂಟ್ ಆಗಿ ಮದ್ರಾಸ್ ಹೋಗ್ತಾ ಇದ್ದೀನಿ, ಡ್ರೆಸ್ ಎಲ್ಲ ಪ್ಯಾಕ್ ಮಾಡಿಡು. ಯಾಕೆ ಮತ್ತೆ ಡಲ್ ಆಗ್ಬಿಟ್ಟೆ? ಒಂದಿನ ತಾನೆ ಹೋಗಕ್ ಮುಂದೆ ಅಡ್ಜಸ್ಟ್ ಮಾಡಿ ಬಿಟ್ಬಿಟ್ಟು ಬಂದಿತ್ತು. ಡಬಲ್ ಅಡ್ಜಸ್ಟ್ ಮಾಡ್ಕೊಂಡು ನಮಸ್ಕಾರ ಮಾಡೋದ್ರಲ್ಲಿ ನಮ್ ಗುರು ಮದ್ರಾಸಿನ ಬಂದಿರ್ತಾರೆ, ಮೊದಲು ಅವರ ಆಶೀರ್ವಾದ ತಗೊಳ್ಳೋಣ ಬಾ. ಯೋಚನೆ ಮಾಡಬೇಕಾದಂತ ವಿಚಾರ.
ದೂರ ಹೋದ್ರೂ ಪರವಾಗಿಲ್ಲ ಅಷ್ಟೇ ಯಾಕೆ ನನ್ನ ಬಾಡಿಯಿಂದ ಕೈ ಉದುರೋಗ್ಲಿ ನನ್ನ ಕಾಲು ಉದುರೋಗ್ಲಿ ನನ್ನ ತಲೆನೂ ಉದುರೋಗ್ಲಿ ಇದೆಲ್ಲ ಬೇಡ ನನ್ನ ನಿನ್ನ ದೇಹದಲ್ಲಿ ಏನೇ ಇದೆಯೋ ಎಲ್ಲಾ ಉದುರೋಗ್ಲಿ ನಾವಿಬ್ರು ಎಷ್ಟೇ ಕಷ್ಟ ಆದ್ರೂ ಈ ಕೆಲಸ ಮಾಡ್ಲೇಬೇಕು ಆಯ್ತು ತಗೋ ಭಾಷೆನ ನಮ್ಮ ಅಕ್ಕಗೋಸ್ಕರ ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ ನಾವು ಈ ಕೆಲಸ ಮಾಡೇ ಮಾಡೋಣ ಹೌದಾ ಏನ್ ಗುರು ನೀನು ಸೆಂಟ್ರಲ್ ರೌಡಿ ಆಗಿದ್ಕೊಂಡು ಈ ತರ ಡಲ್ ಆಗಿದ್ಯಲ್ಲ ನೀನ್ ಹೀಗಿದ್ರೆ ನಮ್ಮಂತವ್ರ ಗತಿ ಏನು ನಿನ್ ಜೊತೆ ನಾನಿಲ್ವಾ ಅಂದ್ರೆ ನಿನ್ ಜೊತೆ ಪೊಲೀಸ್ ಸ್ಟೇಷನ್ ವರ್ಗೂ ಬರ್ಬೋದಲ್ಲ ಅಂತ ಬಾಗರು ಕಂಪ್ಲೇಂಟ್ ಕೊಟ್ ಬರೋಣ ಬಾಗರು ಬಾಗರು ನೀನೇನ್ ಯೋಚನೆ ಮಾಡ ಗುಡ್ ಮಾರ್ನಿಂಗ್ ಸರ್ ಏ ರಾಣಿ ನೀನೇನೆ ಇಲ್ಲಿ ಇನ್ನೇನ್ ಓಣಿನ ನೀನ್ ಎಲ್ಲಿ ಓದ್ಯೋ ಏನಾದ್ಯೋ ಅಂತ ಎಷ್ಟೊಂದು ಗಾಬರಿ ಆಗ್ಬಿಟ್ಟಿದ್ದೆ ಗೊತ್ತಾ ನಿನಗೋಸ್ಕರ ಹುಡುಕ್ದೇ ಇರೋ ಜಾಗನೇ ಇಲ್ಲ ಅದಕ್ಕೆ ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗೋಣ ಅಂತ ಪೊಲೀಸ್ ಸ್ಟೇಷನ್ಗೆ ಬಂದ್ರೆ ಪೊಲೀಸ್ ಡೆಸ್ ಹಾಕೊಂಡು ಕೂತ್ ಬಿಟ್ಟಿದ್ಯಲ್ಲಿ ಅದು ಎಷ್ಟು ಸ್ಮಾರ್ಟ್ ಆಗಿ ಕಾಣ್ತಿದ್ಯಾ ಪೊಲೀಸ್ ಡೆಸ್ ಅಲ್ಲಿ ಏನಕ್ಕೋ ನಿನ್ ಗಂಡನೇ ಯಾರು ಅಂತ ಕೇಳ್ತಿದ್ಯಲ್ಲ ನಿಮ್ಗೆ ತಲೆಗೆ ಕೆಟ್ಟಿದ್ಯಾ ಯಾರೇ ನನ್ನ ಗಂಡ ನಾನು ಕಣೆ ಯಾಕೆ ಹಿಂಗ ಆಡ್ತಿದ್ಯಾ ಹುಚ್ಚು ಕಿಚ್ಚು ಹಿಡ್ಬಿಡ್ತಾ ಇದೀನಿ ನಿನ್ಗೆ ಹುಚ್ಚ ಹಿಡ್ದಿರೋದು ನನಗಲ್ರಿ ನಿಮಗೆ ನಾನು ರಾಣಿ ಅಲ್ಲ ಇನ್ಸ್ಪೆಕ್ಟರ್ ಕಾವೇರಿ ಅರ್ಥ ಆಯ್ತಾ ರಾಣಿ ತಮಾಷೆಗೆ ಒಂದ್ ಮಿತಿ ಇದೆ ಐ ಇನ್ನು ನಿನ್ ಚಿಲ್ರೆ ಬುದ್ಧಿ ಬಿಟ್ಟಿಲ್ವಲ್ಲ ಈಗ ನಿನ್ ಸ್ಟೇಟ್ ರಾಣಿ ಅಲ್ಲ ಈ ಸೆಂಟ್ರಲ್ ರೌಡಿ ರಾಣಿ ಬಾರೆ ಮನೆಗೆ ಹೋಗೋಣ ಇವರಿಬ್ರು ಎಲ್ಲೋ ಮೆಂಟಲ್ ಹಾಸ್ಪಿಟಲ್ಗೆ ಹೋಗ್ಬೇಕಾದವರು ದಾರಿ ತಪ್ಪಿ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ ಅಂತ ಕಾಣಿಸುತ್ತೆ ಇವರಿಗೆ ಮೆಂಟಲ್ ಹಾಸ್ಪಿಟಲ್ಗೆ ಹೋಗೋ ಬಸ್ ಹತ್ತಿಸ್ಬಿಟ್ಟು ಬನ್ನಿ ಅದ್ರ ಅವಶ್ಯಕತೆ ನಮ್ಗೆ ಇಲ್ಲ ನಾವೇ ಹೋಗ್ತೀವಿ ಹಿಂದೆ ನೀನ್ ಆಡಿದ ಹಲವಾರು ನಾಟಕಗಳಲ್ಲಿ ಮದುವೆನೋ ನಾಟಕನ ಪ್ರೀತಿ ಪ್ರೇಮ ಮದುವೆ ಅನ್ನೋದು ನಿನ್ ಕೇವಲವಾಗಿರ್ಬೋದು ಆದ್ರೆ ನನಗಲ್ಲ ಮತ್ತೆ ನಿನ್ ಭೇಟಿ ಆಗ್ತೀನಿ ಯಾಕೋ ನೀ ಮಾಡಿ ಸರಿಗಿಲ್ಲ ಬಿಡು ದೀಪನೇ ಹೊರಟೋದ್ಮೇಲೆ ಬಾಗಿಲ್ ಕಿಟಕಿದೆಲ್ಲ ಯಾವ ಲೆಕ್ಕ
ಗುರು. ಇವತ್ ಯಾಕೋ ಎಲ್ಲ ಎಡವಟ್ ಆಗ್ತಾ ಇದೆ, ನಾ ಬರ್ತೀನಿ ಗುರು. ಏನ್ರಿ ಯಾಕ್ರಿ ಹಾಗೆ ನೋಡ್ತಾ ಇದ್ದೀರಾ? ನಾನ್ರಿ ನಿಮ್ ಹೆಂಡತಿ ರಾಣಿ. ನೀನ್ ನನ್ ಹೆಂಡತಿ ರಾಣಿನಾ ಅಥವಾ ಇನ್ಸ್ಪೆಕ್ಟರ್ ಕಾವೇರಿನಾ? ಯಾರೇ ಅದು ಇನ್ಸ್ಪೆಕ್ಟರ್ ಕಾವೇರಿ? ನನ್ ತಾಳ್ಮೆನ ಪರೀಕ್ಷೆ ಮಾಡ್ಬೇಡ. ಇನ್ಸ್ಪೆಕ್ಟರ್ ಡ್ರೆಸ್ ಅಲ್ಲಿ ಪೊಲೀಸ್ ಸ್ಟೇಷನ್ ಯಾಕೆ ಓಡಾಡ್ತಿದ್ದೆ? ಅಯ್ಯಯ್ಯೋ, ಅದಕ್ಕೆ ಅಷ್ಟೊಂದು ಕೋಪ ಮಾಡ್ಕೋತಿದ್ಯಾ? ಚಿಂಡು ಮುನ್ನೋದು ಕೋಪ ಮಾಡ್ಕೊಂಡ್ರೆ ಅದು ಎಷ್ಟು ಮುದ್ದಾಗಿ ಕಾಣ್ತಿದ್ಯಾ? ಬಿಡಕ ನೀನ್ ಕಟ್ಕೊಂಡಿದ್ದು ಈ ಅಡ್ಜಸ್ಟ್ಮೆಂಟ್ಗೆ ಒಂದ್ ಕಾಲ್ಸಿಡ್ಬೇಕು. ಇದು ಬೇರೆ ಹುಳಿ.
ಕಾಯದು ಹೋಗ್ರಿ. ನಿಮ್ಗೆಲ್ಲ ಮಾಡೋದನ್ನ ಒಂಚೂರು ಸರಿ ಬರಕಿಲ್ಲಪ್ಪ. ಹಿಂಗಲ್ದೆ ಇನ್ ಹೆಂಗೆ ಮಾಡೋದು? ಫಸ್ಟ್ ನೈಟ್ ಅಂದ್ರೆ ಎಲ್ರು ಹಿಂಗೆ ಮಾಡೋದು? ಆಯ್ತು, ನನಗೊಂಥರ ಆಯ್ತದೆ. ಸಿನಿಮಾದಲ್ಲಿ ಹಿಂಗೆಲ್ಲ ಮಾಡಕ್ಕಿಲ್ಲ. ಮತ್ತೆ ಅವ್ರು ಹೆಂಗ್ ಮಾಡ್ತಾರೆ? ಏ ಅಷ್ಟು ಗೊತ್ತಿರುವ ನಿಂಗೆ, ಅವ್ರ ಅನುಮೋನ್ ಅನುಮೋನ್ ಅಂತ ಎಲ್ಲೆಲ್ಲ ಹೋಗ್ತಾರೆ. ನಾವು ಹೋಗೋಣ. ಅನುಮೋನ್ಗೆಲ್ಲ ಹೋಗೋದು ಫಸ್ಟ್ ನೈಟ್ ಅಲ್ಲ, ಆದ್ಮೇಲೆ ಏನು ಇಲ್ಲ. ನೀನ್ ಸುಳ್ಳು ಹೇಳ್ತಾ ಇದೀಯ. ನಾನ್ ನೋಡಿರೋ ಸಿನಿಮಾದಲ್ಲಿ ಅನುಮೋನೆ ಫಸ್ಟ್. ಅಯ್ಯೋ, ಎಲ್ಲ ಆ ಸಿನಿಮಾ ಬಿಡೋನು ನನ್ನಂಗೆ ಇನ್ಮುನ್ ಮಾಡಿರ್ಬೇಕು. ಹಂಗೇನು ಇಲ್ಲ ನೋಡಿ. ನೀವೇನಾದ್ರೂ ನನ್ಗೆ ಬಲವಂತ ಮಾಡಿದ್ರೆ ಮಾಡಿದ್ರೆ ಕಿರ್ಚ್ಕೊಂಡ್ಬಿಟ್ಯಾಡ ಬಿಡು. ಹಾಗಾದ್ರೆ ನಾನು ಅನ್ಮುನ್ ಹೋಗೋಣ. ಕಾಸು ಯಾರ ಹತ್ರ ಐತೆ? ನಿಮ್ಮ ಅಪ್ಪ ಕೊಡ್ತಾನ? ನಿಂದ್ರೆ ಕಾರ್ ಐತಲ್ಲ, ಮಡಗ್ಬಿಡು. ಮಡಗ್ತೀನಿ ನಿನ್ಗೆ. ನೀ ನನ್ಗೆ ಅನ್ಮುನ್ ಕರ್ಕೊಂಡು ಹೋಗೋವರೆಗೂ ನಾನ್ ನಿಮ್ ಜೊತೆ ಮನದಲ್ಲಿ ಮಲ್ಗಲ್ಲ. ಬರ್ದ ಏನಯ್ಯ ಮಾಡ್ಲಿ, ಕಾರ್ ಏನೋ ಕೊಟ್ಟೆ ಅದಕ್ಕೆ ನೀರ್ ಹಾಕೊಂಡ ಓಡಿಸ್ಲಿ. ಪೆಟ್ರೋಲ್ಗೆ ಅಂತ ಒಂದ್ 10,000 ರೂಪಾಯಿ ತಳ್ಳು ಕೊಂಟೋಯ್ತೀನಿ. ಎಲ್ಲ ಕೂಸೆ, ಪೆಟ್ರೋಲ್ಗೆ 10,000 ರೂಪಾಯಿನಾ? ಹ್ಮ್. ನನ್ನ ಹೆಂಡ್ರು 24 ಗಂಟೆನು ಕಾರಲ್ಲೇ ತಿರ್ಗಾಡ್ಬೇಕು ಅಂತಾಳೆ, ಹನಿ ಮೂನು ಬೇರೆ ಹೋಗ್ಬೇಕು ಅಂತ ಇದ್ದಾಳೆ. ಅದಕ್ಕೆ ನಾನ್ ದುಡ್ಡು ಎಲ್ಲಿಂದ ಪಾ ತರ್ಲಿ? ನಿನ್ ಹೆಂಡತಿ ಖುಷಿಯಾಗಿರೋದಕ್ಕೆ ನಾನ್ ಯಾಕೆ ದುಡ್ಡು ಕೊಡ್ಬೇಕು? ಅಂದ್ರೆ ನೀ ದುಡ್ಡು ಕೊಡಲ್ಲ ಅಂತ ಅರ್ಥ? ಬೇಡ ಬಿಡ್ರಿ. ನನ್ನ ಹೆಂಡತಿ ಖುಷಿಯಾಗಿರೋದು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನೀವ್ ಹೆಂಗ್ ಖುಷಿಯಾಗಿರ್ತೀರಾ? ಈ ನಿನ್ ಚರಿತ್ರೆನೆಲ್ಲ ಇಟ್ಕೊಂಡು ಬೀದಿಲ್ ಅರಾಜ್ ಹಾಕ್ಬಿಡ್ತೀನಿ. ಬಾಯ್ ಬಾಯ್, ಥ್ಯಾಂಕ್ ಯು. ಹನಿಮೂನು ಹನಿಮೂನು ಅಂತ ನನ್ನ ಬಲವಂತ ಮಾಡ್ತಿದ್ಯಲ್ಲ, ಅದ್ ಏನ್ ಮಾಡ್ತೀವೋ, ಅದ್ ಏನ್ ಬಿಡ್ತೀವ ನಾ ಬೇರೆ ಕಾಣೆ ಕಡೆ. ನೀನ್ ಒಂದ್ ರಾಜ ಅಲ್ವಾ, ನಾನೆಲ್ಲ ನೋಡ್ಕೋತೀನಿ. ಏನೇ ಆಯ್ತು? ಯೋ, ಬರೋ ಇಲ್ಲಿ. ಬರ್ತೀನಿ ಸರ್. ಅಯ್ಯೋ, ಸಾರಿ ಸರ್. ಏನ್ ಸಾರಿ, ಈ ಕಾರ್ ಯಾರ್ದು? ಏ, ನಂದೇ ಸರ್ ಕಾರು. ನಿನ್ ನೋಡಿದ್ರೆ ಹಾಗಂತಲ್ವಲ್ಲ. ಏ, ಯಾರ್ದೋ ಕಾರ್ ತಗೊಂಡ್ ತಿರ್ಗಾಡೋದಕ್ಕೆ ನಾನೇನ್ ಕಳ್ಳನ ಸರ್? ನಂದೇ ಸರ್ ಕಾರು. ಇದು ಕಳ್ತನ ಆಗಿರೋ ಕಾರ್? ಏನ್ ಹೇ, ಯಾರ ಹುಡುಗಿ? ನನ್ನ ಹೆಂಡತಿನೆ ಸರ್, ಹನಿಮೂನ್ಗೆ ಹೋಗ್ತಾ ಇದೀವಿ. ಹುಡುಗಿ ಪಕ್ಕದಲ್ಲಿ ಇದ್ದಾಳೆ ಅಂತ ಹೇಳಿ ಕಂಡ್ ಕಂಡ್ ಕಡೆ ಇಕ್ತೀಯನ? ಇಲ್ಲ ಸರ್. ನಿನ್ನಂತವ್ರು ಇರ್ಬೇಕಾದ ಲಾಕಪ್ ಅಲ್ಲಿ ಅತ್ತ ಯಜೀಪ. ಬೇಡ ಬೇಡ ಅಂತ ಪಡ್ಕೊಂಡೆ ಹನಿಮೂನ್ ಹನಿಮೂನ್ ಅಂತ ಸತ್ ಬಿಟ್ಟಿಯಲ್ಲೇ. ಬಿಡ್ರಿ. ರಾಣಿ, ರಾಣಿ ಎಲ್ಲ ಹೋದ್ಲು? ಯಾವುದೋ ಅನಿವಾರ್ಯ ಕಾರಣದಿಂದ ಅರ್ಜೆಂಟ್ ಆಗಿ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಬರೋದು ಒಂದು ವಾರ ಆಗ್ಬಹುದು. ದಯವಿಟ್ಟು ಕ್ಷಮಿಸಿ ರಾಣಿ. ನೀನು ನನ್ನ ಮುಟ್ಟಬೇಡ, ಮುಟ್ಟಿದರೆ ನನಗೆ ಶಾಪ ಬರುವುದು. ಅಂಗ ಅಲ್ಲಾ,
ಒಂದು ಹೆಣ್ಣಿಗಾಗಿ ನಾನು ತಪಸ್ಸು ಮಾಡುವುದೇ ಎಂದಿಗೂ ಸಾಧ್ಯವಿಲ್ಲ. ನಿನ್ನನ್ನು ಆಗಲೇ ಪ್ರೇಮಿಸಿದ ತಪ್ಪಿಗಾಗಿ ಪ್ರಾಯಶ್ಚಿತ್ತದ ದಾರಿಗಾಗಿ ತಪಸ್ಸು ಮಾಡುತ್ತಿದ್ದೇನೆ. ಯಾವ ನಿನ್ ಹುಚ್ಚಿ ಹಿಡಿದಿದ್ಯಾ? ನನ್ ಮೊದ್ಲೇ ಪಡ್ಕೊಂಡೆ ನಾಯಿ ಹತ್ರ ಬಾಲಿನ ತರಲೆ ಮಾಡ್ಬೇಡ ಅಂತ ಕೇಳಿದೆ. ನನ್ ಮಾತನ ಈ ನೋಡು, ನಾಯಿ ಕಚ್ಚಿ ಹುಚ್ಚಿದಂಗ ಆಗ್ಬಿಡಿದೆಯಲ್ಲಪ್ಪ. ಎಲೆ ನಾಯಿ ಮಣಿಯೇ, ಸಾಕು ಮಾಡೋ ನಿನ್ನ ಒಣ ಪ್ರಲಾಪ. ಇನ್ನು ಮುಂದೆ ನಿನ್ನ ನಾಟಕ ನನ್ನ ಮುಂದೆ ಸಾಗದು. ಯಾವ ನಾಟಕ ಆಡ್ತಾರದೊಂದು ನಾನಲ್ಲ ನೀನು. ತಪ್ಪು ತಪ್ಪು ತಪ್ಪು. ಜಗತ್ತಿನಲ್ಲಿ ಮೋಸ ಮಾಡುತ್ತಿರುವುದೇ ಈ ನಿನ್ನ ಲೇಡಿ ಗ್ರೂಪ್. ಲವ್ ಮಾಡ್ತೀನಿ ಅಂತ ಮೋಸ ಮಾಡಿ ಮೋಹಿಸಿ ಮೋಸ ಮಾಡುವುದೇ ಈ ನಿನ್ನ ಲಾರಿಪುರಕ್ಕೆ ಸೇರಿತ್ತು. ನಿನ್ನನ್ನು ನೋಡುವುದಿರ್ಲಿ, ನಿನ್ನ ಹತ್ರ ಮಾತಾಡುವುದೇ ಇಷ್ಟ. ಮೋಸ ಮಾಡಿದೀನಿ? ಈಗ ಮಾಡಿಲ್ಲ, ಮುಂದಕ್ಕೆ ಮಾಡ್ಬೋದು. ಆ ನಿನ್ ಸ್ಟೇಟ್ ರಾಣಿ ನಮ್ ಗುರು ಸೆಂಟ್ರಲ್ ರೋಡಿ ಮೋಸ ಮಾಡಿಲ್ವಾ? ನನ್ ಸ್ಟೇಟ್ ರಾಣಿ ಅಂತದ್ ಏನ್ ಮಾಡಿದ್ದಾಳೆ? ಏ ಕುಳ್ಳಿ, ಆ ನಿನ್ ಸ್ಟೇಟ್ ರಾಣಿ ನಮ್ ಗುರು ಸೆಂಟ್ರಲ್ ರೋಡ್ ಎದುರಿಗೆ ಎರಡೆರಡು ರೀತಿ ನಾಟಕ ಆಡಿ ಕಣ್ಣ ಮುಚ್ಚಲ ಆಡ್ತಿರೋದು ನನಗ್ ಗೊತ್ತಿಲ್ವಾ? ಯೋ ಅದಕ್ಕೆ ನಾನ್ ನಿನ್ಗೆನೇ ಮಾಡಿದೀನಿ, ಬರೇ ಮನೆಗೆ. ವಿಶ್ವಾಮಿತ್ರ ಮೇನ್ಕೆ ನಂಬಿ ಮೋಸ ಹೋದ. ಅದಕ್ಕೆ ಮುರ್ಬಿಟ್ಟು ನಿನ್ನ ಕೈ ಕೊಟ್ಟಿಯ ಮಂಜುನಾಥ್. ಐ ಆಮ್ ವೆರಿ ಸಾರಿ, ನೀನು ಕೊಟ್ಟ ಕಾಲಾವಕಾಶ ಎಲ್ಲ ಮುಗೀತು. ಕಡೆಯ ಅವಕಾಶ ಕೊಡ್ತಾ ಇದ್ದೀನಿ. ಆ ಪೇಪರ್ ಸೆಲೆಕ್ಟ್ ಇದ್ದಿ ಅಂತ ಹೇಳ್ಬಿಟ್ರೆ ನೀನು ಬಂಗ್ಲೆ ಕಾರು ಎಲ್ಲ ಇಟ್ಕೊಂಡು ಬೇಕಾದ ಹುಡುಗಿರ ಜೊತೆಗೆ ಆರಾಮಾಗಿರ್ಬಹುದು. ಯೋಚನೆ ಮಾಡ್ಯ, ಸುಮ್ಮನೆ ಜೀವ ಯಾಕೆ ಕಳ್ಕೊಂತೀಯ? ಏನಂತೀಯ ರಾಮ್ಲಿಗ? ಮಂಜುನಾಥ, ನೀನು ಒಂದು ನಿಮಿಷ ಕಣ್ಣು ಮುಚ್ಕೊಂಡ್ಬಿಟ್ರೆ ಇಡೀ ಪ್ರಪಂಚನೇ ಕಾಣಿಸುವುದಿಲ್ಲ. ಶಾಶ್ವತವಾಗಿ ಕಣ್ಣು ಮುಚ್ಕೊಂಡ್ಬಿಟ್ರೆ ದೇಶ ಜನ ಏನು ಕಾಣಲ್ಲ. ಈ ಪ್ರಜಾಸೇವೆ ದೇಶಭಕ್ತಿ ಎಲ್ಲ ಭ್ರಮೆ ಕಣೆಯ. ನೀನೇ ಸತ್ತೋದ ಮೇಲೆ ಏನ್ ಸಾಧಿಸಿ ಏನ್ ಪ್ರಯೋಜನ? ಏಯ್ ಮೂರ್ಖ, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್ ಇವರೆಲ್ಲ ಸತ್ತೇ ಸಾಧಿಸಿ ತೋರಿಸಿದ್ದು. ರಾಮ್ಲಿಗ, ಇವರೆಲ್ಲ ಯಾರು? ಒಂಥರ ಪುಣ್ಯಾತ್ಮರು, ಮಹಾತ್ಮರ ತರ ಹುತಾತ್ಮರು ಇರ್ಬೇಕು. ಯಾವಾಗ್ಲೂ ಕೊಚ್ಚೆಯಲ್ಲಿ ಬಿದ್ದು ಹೊರಳಾಡೋ ಹಂದಿಗಳಿಗೆ ಪಾರಿಜಾತದ ಕಂಪು ಹೇಗ್ ಗೊತ್ತಾಗುತ್ತೆ? ನಾನು ಹಂದಿ ಪೊಲೀಸ್ನವ್ರು ಬಂದ್ರು. ಪೊಲೀಸ್ ನಡಿರೋ ನಡಿರೋ. ಇನ್ಸ್ಪೆಕ್ಟರ್, ಅರೆಸ್ಟ್ ಮಾಡೋದಕ್ಕೆ ಕಾರಣ ಬೇಕಾ? ಯಾವ ಕಾರಣ? ಕಣ್ಣು ಮುಂದೆನೆ ಕಾಣ್ತಾ ಇದೆ ನೀವು ಮೇಜರ್ ಮಂಜುನಾಥ್ನ ಕಿಡ್ನಾಪ್ ಮಾಡ್ಕೊಂಡು ಬಂದು ಚಿತ್ರಹಿಂಸೆ ಕೊಡ್ತಿರೋದಕ್ಕೆ. ಅವಣಿ, ಮೇಜರ್ ಮಂಜುನಾಥ ಸತ್ತು 5 ವರ್ಷ ಆಯ್ತು. ಇವನೇ ಮೇಜರ್ ಮಂಜುನಾಥ ಅಂತ ಹೇಳೋದಕ್ಕೆ ನಿನ್ನ ಹತ್ರ ಏನಿದೆ ಸಾಕ್ಷಿ? ಸಾಕ್ಷಿನಾ? ನೀವು ನೋಡ್ಲೇಬೇಕಾ? ನೋಡಿದ್ರ ಇದೇ ಸಾಕ್ಷಿ. ಈ ಮೇಜರ್ ಮಂಜುನಾಥ್ ಬೇರೆ ಯಾರು ಅಲ್ಲ, ನನ್ನ ಪತಿ. ಇವರೇ ಮೇಜರ್ ಮಂಜುನಾಥ್ ಅನ್ನೋದಕ್ಕೆ ಅವರ ಹೆಂಡತಿಯಾದ ನಾನೇ ಸಾಕ್ಷಿ. ಸಾಕ್ಷಿ ಅಂತ ಅವಳನ್ನು ಅದು ಶರ ಪಿಸಿ ಏನ್ ನೋಡ್ತಿದ್ದೀರಾ? ಎಲ್ರು ಹೇಳ್ಕೊಂಡು ಹೋಗಿ. ಕಾವೇರಿ, ಬೇಡ ಕಾವೇರಿ. ನನ್ನ ಗಂಡ ಇಂಥ ದೇಶಭಕ್ತ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಬನ್ನಿ ಎದ್ದೇಳಿ. ರೀ, ನೀವ್ ಯಾಕೆ ಮಾತಾಡ್ತಿಲ್ಲ? ನೀನ್ ಸಿಕ್ಕಿರೋ ಸಂತೋಷದಲ್ಲಿ ಮಾತೆ ಹೊರಡ್ತಿಲ್ಲ ಕಾವೇರಿ. ರೀ, ನೀವ್ ಆ ಸೀಕ್ರೆಟ್ನ ಯಾರಿಗೂ ಹೇಳಿಲ್ಲ ತಾನೆ? ಯಾವ ಸೀಕ್ರೆಟ್ ಕಾವೇರಿ? ರೀ, ನಾನ್ ನಿಮ್ ಹೆಂಡತಿ ರೀ.
ಕರ್ತವ್ಯ ಅನ್ನೋ ಕ್ಯಾಪ್ನ ತಲೆ ಮೇಲಿಟ್ಟು ಕಾನೂನು ಕಾಕಿ ಬಟ್ಟೆ ತೊಟ್ಟು ಮನೆ ಮಠ ಬಿಟ್ಟು ಬಿಸಿಲು ಬೆಂಕಿಲ್ ಸುಟ್ಟು ನೀವೆಲ್ಲಿದ್ದೀರಾ ಅನ್ನೋ ಗುಟ್ಟನ್ ರಟ್ ಮಾಡಿ ನಿಮ್ ಮುಂದೆ ನಿಂತಿರೋ ನಿಮ್ ಹೆಂಡತಿ ಬಗ್ಗೆನೂ ನಿಮಗ್ ಸಂಶಯನಾ? ನಾನು ಹಾಗೆಲ್ಲ ನಡ್ಕೊಂಡೆ ಕಾವೇರಿ? ಹಾಗಲ್ಲರಿ, ಸುಮ್ಮನೆ ಹೇಳ್ದೆ. ಹಾ ನೋಡಿ, ಆ ಪೇಪರ್ ಬೇರೆ ಯಾರಿಗೂ ಸಿಗ್ಬಾರ್ದು. ಅದೆಲ್ಲಿದೆ ಹೇಳಿ, ಅದನ್ನ ಸುಟ್ಟಾಕ್ಬಿಡ್ತೀನಿ. ಯಾಕೆ ನಗ್ತಿದ್ದೀರಾ? ಬಹಳ ಚೆನ್ನಾಗ್ ನಾಟಕ ಮಾಡ್ತಾ ಇದ್ದೀನಿ. ಯಾರ್ ನೀನ್? ರೀ, ನೀ ನನ್ನ ಹೆಂಡತಿ ಅಲ್ಲ, ನಿಜ ಹೇಳು. ಹೂ ಅರಿಯೋ ಯಾಕೆ ಹೀಗೆ ಹೇಳ್ತಿದ್ದೀರಾ? ಹೀಗೂ ಅಲ್ಲ ಹಾಗೂ ಅಲ್ಲ, ನೋಡು ನನ್ನ ಹೆಂಡತಿ ಎಡಗೈಯಲ್ಲಿ ಆರು ಬೆರಳು ಇತ್ತು ಇತ್ತು ಇತ್ತು. ಸುಳ್ಳು, ನಾನು ನಿಮ್ಮ ಹೆಂಡತಿ ನೋಡಿದ್ದೀನಿ, ಎಲ್ಲ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡು. ನೋಡು, ನೀ ನನ್ನ ಹೆಂಡತಿ ಹೌದು ಅಲ್ವ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಸಣ್ಣ ಸುಳ್ಳು ಹೇಳಿ ಟೆಸ್ಟ್ ಮಾಡಿದೆ. ನಿಜ ಹೇಳಿ ನೀನು ಸಿಕ್ಕಾಕೊಂಡೆ. ಕಾಣಿ, ಇವನ್ನ ಬಾಯಿ ಬಿಡಿಸೋದಕ್ಕೆ ಮಾಡಿದ ಬ್ಯಾಂಗ್ಲಿನೆಲ್ಲ ಒಂದೇ ನಿಮಿಷದಲ್ಲಿ ಹಾಳು ಮಾಡ್ಬಿಟ್ಟಿಯಲ್ಲ. ಹೋಗ್ಲಿ ಬಿಡು ಬಂಗಾರು, ಇವಳೇನೋ ಸರಿಯಾಗಿ ನಾಟಕ ಆಡದ್ಲು, ಆದ್ರೆ ಈ ಹಲ್ಕ ನನ್ನ ಮಗ ಹೇಗೆ ಉಳಿಸಿದ್ರೆ ನಮ್ಗೆ ತೊಂದ್ರೆ, ಏನಂತೀರಾ? ಸ್ವಲ್ಪ ಮರಳಿ ಎತ್ತುವ ಮಾಡು, ಮರಳಿ ಎತ್ತುವ ಮಾಡು ಅನ್ನೋ ಹಾಗೆ ಇನ್ನೂ ಒಂದು ಪ್ಲಾನ್ ಇದೆ. ಯಾವ್ದಪ್ಪ ಅದು? ಇವಳ ಹಾಗೆ ಇರೋ ಇವನ್ ಹೇಳ್ತೀನೋ? ನಿನ್ನ ಕಾವೇರಿನೇ ಈಗ ನಮ್ಮಲ್ಲಿ ಹರಿತಾ ಇದ್ದಾಳೆ. ನೋಡು, ಇನ್ನ ಮೂರ್ ದಿನ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಆ ಪೇಪರ್ ಸೆಲೀಟ್ ಇದೆ ಅಂತ ಹೇಳದೆ ಹೋದ್ರೆ ನಿನ್ನ ಕಾವೇರಿಯಲ್ಲಿ ನಾವು ಮೂರ್ ಜನನು ಆನಂದವಾಗಿ ಈಜಾಡ್ಬೇಕಾಗುತ್ತೆ. ನಿನ್ನ ಗಂಡ ದಿವಸ ಸಹಿತ ಉಳಿಬೇಕು ಅನ್ನೋ ಆಸೆ ಏನಾದ್ರೂ ನಿನಗಿದ್ರೆ ನಾವ್ ಹೇಳ್ದ ಕೇಳ್ಕೊಂಡು ಬಿದ್ದಿರ್ಬೇಕು. ನಡಿಯೇ ಅಂತೂ ಇವಳನ್ನ ಬಲೆಗೆ ಹಾಕೊಂಡಿದ್ದು ಸರಹೋಯ್ತು. ರಾಣಿ, ಈಗ ನಿನ್ನ ಅವಶ್ಯಕತೆ ನಮ್ಗಿಲ್ಲ, ನಾನ್ ಹೇಳಿ ಕಳಿಸ್ದಾಗ ನೀನ್ ಬಂದ್ರೆ ಸಾಕು, ನೀನ್ ಹೋಗ್ಬಹುದು. ನೋಡು, ಈ ವಿಷಯ ನಿನ್ ಗಂಡನಿಗಾಗ್ಲಿ ಮತ್ತೆ ಬೇರೆ ಯಾರಿಗಾದ್ರೂ ಆಗ್ಲಿ ಗೊತ್ತಾಗ್ಬಾರ್ದು. ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದ್ದೀರಾ? ನನ್ ಪತ್ರ ಸಿಗ್ಲಿಲ್ವಾ? ಸಾರಿ ರೀ, ನಿಮ್ಗೆ ಹೇಳ್ಬಿಟ್ಟು ಹೋಗುವಷ್ಟು ಟೈಮ್ ಇರ್ಲಿಲ್ಲ. ಟೈಮ್ ಇರ್ಲಿಲ್ವಾ ಅಥವಾ ಮನ್ಸಿರ್ಲಿಲ್ವಾ? ಇಷ್ಟೇನ ನೀವ್ ನನ್ನ ಅರ್ಥ ಮಾಡ್ಕೊಂಡಿರೋದು? ಯಾಕೆ ನನಗೆ ಅರ್ಥ ಆಗ್ತಿರೋದು? ಇನ್ನು ಬಹಳಷ್ಟು ಇದೆಯಾ? ಗಂಡ ಹೆಂಡತಿ ಸಂಸಾರನ ರಥದ ಎರಡು ಚಕ್ರಗಳಿದ್ದಾಗೆ ಅದರಲ್ಲಿ ಯಾವುದೇ ಒಂದು ಮುರಿದು ಬಿದ್ರು ರಥನೇ ಏರ್ಬೇರಾಗುತ್ತೆ. ರಾಣಿ, ನಾನು ಇಲ್ಲಿ ಎಷ್ಟೇ ಹತ್ರ ಬಂದ್ರು ಅಷ್ಟೇ ನೀನು ನನ್ನಿಂದ ದೂರ ಹೋಗ್ತಿದ್ಯಾ? ಪ್ಲೀಸ್ ನನ್ ಮಾತು ಕೇಳಿ, ನೀವ್ ಅನ್ಕೊಂಡ ಹಾಗೆ ನಾನು ನಿಮ್ಮಿಂದ ದೂರ ಹೋಗ್ತಿಲ್ಲ. ಕನಸು ಮನಸ್ಸಿನಲ್ಲೂ ನಿಮ್ಮನ್ನೇ ತುಂಬಿಕೊಂಡಿದ್ದೀನಿ. ಯಾಕೆ ಹೇಳ್ದೆ ಕೇಳ್ದೆ ಹೊರಟೋದೆ? ನಾನು ಅವತ್ತೆ ನಿಮಗೆ ಹೇಳಿದ್ನಲ್ಲ, ನನಗೆ ಬೇಕಾದವರೊಬ್ರು ತುಂಬಾ ತೊಂದರೆ ಹೇಳಿದ್ದಾರೆ, ಅವ್ರಿಗೆ ಸಹಾಯ ಮಾಡೋಕೆ ನಾನಲ್ದೆ ಬೇರೆ ಯಾರು ಇಲ್ಲ ಅಂತ. ಇದಕ್ಕಿಂತ ಹೆಚ್ಚಿಗೆ ಹೇಳಿಸ್ತಿದ್ದಿಲ್ಲ, ನಾನಿಲ್ಲ. ದಯವಿಟ್ಟು ನನ್ನ ಬಲವಂತ ಮಾಡಬೇಡಿ ಪ್ಲೀಸ್. ಟ್ವಿಂಕಲ್ ಸ್ಟಾರ್ ಟ್ವಿಂಕಲ್ ಸ್ಟಾರ್ ಹೇ ನಾನಿಲ್ಲಿ ಸಿಂಗಲ್ ಸ್ಟಾರ್.
Thank you.
ಒಬ್ಬ ಸೀನಿಯರ್ ಆಫೀಸರ್ ಆಗಿದ್ದು ಸೆಂಟ್ರಲ್ ರೌಡಿ ತರ ನಾಟಕ ಆಡಿ ಇಷ್ಟೆಲ್ಲ ದಾಖಲೆಗಳನ್ನು ಕಲೆಕ್ಟ್ ಮಾಡಿದಕ್ಕೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಫರ್ದರ್ ಆಕ್ಷನ್ ಸರ್? ಕ್ಯಾರಿ ಆನ್. ಓಕೆ, ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು, ಗುಡ್ ಲಕ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಈ ನಡುವೆ ನೀನ್ ಎಲ್ಲಿಗೆ ಹೋಗ್ತಿರ್ತೀಯಾ ಬರ್ತಿರ್ತೀಯಾ ಏನಿದೆಲ್ಲ? ಏನ್ರಿ ಇದು, ಏನಾದ್ ನಿಮ್ಗೆ? ನನ್ನ ಮೇಲೆ ಆಣೆ ಇಟ್ಟು ಹೇಳು, ಎಲ್ಲಿಗೆ ಹೋಗ್ತೀಯ? ಸುಳ್ಳು ಹೇಳ್ಬೇಡ. ಏನದು ಇದು? ನೀನ್ ನನ್ನಿಂದ ಏನು ಮುಚ್ಚಿಡ್ತಿದ್ಯಾ? ಸ್ಟೇಷನ್ ನೋಡಿದ್ರೆ ನನ್ನ ಯಾರು ಅಂತೀಯ? ಮನೇಲಿ ಮಾತ್ರ ಚೆನ್ನಾಗಿರ್ತೀಯ? ಏನದಲ್ಲ ಹುಡುಗಾಟ? ಹೌದು ರೀ, ನೀವು ಗಂಡಸರು ಯಾವಾಗ್ಲೂ ಅನುಮಾನನೆ. ನೋಡಿ, ನನ್ನ ಪಾಡ ನಾನು ಮನ್ಲಿದ್ದೀನಿ, ನೀವ್ ಯಾರನ್ನ ನೋಡಿ ಏನೇನು ಕಲ್ಪನೆ ಮಾಡ್ಕೊಂಡಿದ್ದೀರಿ? ಸುಮ್ನೆ ಮಾತ್ ಮಾಡಿಸ್ಬೇಡ, ನೀನ್ ನನಗೆ ಮೋಸ ಮಾಡ್ತಿದ್ಯಾ? ಮೋಸನ? ನಿಮಗ್ ನಾನ್ ಮೋಸ ಮಾಡ್ತೀರಾ? ಅಂತೂ ನಿಮ್ಮ ನಂಬಿದ್ದಕ್ಕೆ ಸರಿಯಾದ ಬಹುಮಾನ ಕೊಟ್ರಿ. ಬೇಕು ರೀ, ಇದನ್ನ ಖಂಡಿತ ಬೇಕಾಗಿತ್ತು. ಅಂದ್ರೆ ನಿಮ್ ಮೇಲೆ ನತಿ ಪ್ರೀತಿಗೆ ಇದೇ ಸರಿಯಾದ ಬಹುಮಾನ. ಪ್ರಾಣಿ, ಏನ್ ಹೇಳ್ತಿದ್ದೇನೆ? ಹೌದು ರೀ, ಅವತ್ತು ನೀವ್ ಯಾವ್ದೋ ಕೆಲ್ಸದ ಮೇಲೆ ಮೆಡ್ರಾಸ್ ಹೋದ್ರಿ, ಆಗ ಸ್ವಲ್ಪ ತಡಿಸ್ತೆ ಕಾಣಿ, ಅವಸರ ಪಡ್ಬೇಡ. ಮೊದ್ಲು ಹೇಳಿ ಡಾಕ್ಟ್ರು, ನಿನ್ನೆ ತಾನೇ ನೀನ್ ಗರ್ಭಿಣಿ ಅಂತ ಹೇಳಿರ್ಬೇಕಲ್ಲ? ಹೌದು. ನೀನು ನಿನ್ ಈ ಮಗು ಉಳಿಬೇಕಾದ್ರೆ ನಿನ್ ಮುತ್ತೈದಿತನ ಚೆನ್ನಾಗಿ ಕಾಪಾಡ್ಕೋಬೇಕು ಅನ್ನೋದಾದ್ರೆ ನಾವ್ ಹೇಳ್ದಂಗ್ ಕೇಳ್ಬೇಕಮ್ಮ. ಅದಕ್ಕೆ ನಾನೇನ್ ಮಾಡ್ಬೇಕು? ಅದು ಆಮೇಲೆ. ಮೇಜರ್ ಮಂಜುನಾಥ್ ಹೆಂಡತಿ ಕಾವೇರಿನ ನಾನು ಇಬ್ರು ಒಂದೇ ರೀತಿ ಇದ್ದಿದ್ರಿಂದ ಎಸ್ಐ ಕಾವೇರಿನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸಿ ಅವಳನ್ನ ನನಗೆ ತೋರಿಸಿ ಅವಳ ಮಾತು ನಡತೆ ಓಡಾಟಗಳನ್ನ ನನಗೆ ಟ್ರೈನಿಂಗ್ ಕೊಟ್ರು. ಕಾರಣ? ಮೇಜರ್ ನಮ್ಮ ದೇಶದ ಮಿಲಿಟರಿ ರಹಸ್ಯಗಳ ಪೇಪರ್ನ ಹಾಗೂ ಬಂಗಾರ ಮಿಲಿಟರಿಯಲ್ಲಿದ್ದಾಗ ಕೊಲೆ ಮಾಡಿದ ರಹಸ್ಯದ ಪೇಪರ್ನ ಎಲ್ಲೋ ಬಚ್ಚಿಟ್ಟಿದ್ದಾರೆ. ಎಷ್ಟೇ ಚಿತ್ರಹಿಂಸೆ ಕೊಟ್ರು ಅವ್ರು ಬಾಯ್ ಬಿಡ್ತಿಲ್ಲ. ಅದಕ್ಕೆ ಅವ್ರ ಹೆಂಡತಿ ತರ ನನಗೆ ಎಸ್ಐ ಡ್ರೆಸ್ ಹಾಕ್ಸಿ ಬಂಗಾರು ಕಾಳಿಂಗ ರಾಮಲಿಂಗನ ನಾನ್ ಅರೆಸ್ಟ್ ಮಾಡ್ದಾಗ ಮಾಡಿಸಿ ರಹಸ್ಯ ಬಾಯ್ ಬಿಡ್ಸೋಕೆ ಪ್ರಯತ್ನ ಪಟ್ರು. ಆದ್ರೆ ಅದಾಗ್ಲಿಲ್ಲ. ಅದಕ್ಕೆ ಅವ್ರು ನಿಜವಾದ ಹೆಂಡತಿನ ಕಿಡ್ನಾಪ್ ಮಾಡ್ಕೊಂಡು ಬಂದು ಚಿತ್ರಹಿಂಸೆ ಕೊಟ್ಟು ರಹಸ್ಯ ಬಾಯ್ ಬಿಡಿಸೋ ಪ್ರಯತ್ನದಲ್ಲಿದ್ದಾರೆ. ತಪ್ಪು ಮಾಡ್ಬಿಟ್ಟಾರ? ಹೌದು ರೀ, ನಿಮ್ ಮೇಲಿನ ಪ್ರೀತಿಯಿಂದ ಈ ಕೆಲ್ಸ ಮಾಡಿದೆ. ಈ ವಿಷಯ ಯಾರಿಗೂ ತಿಳಿಕೊಡ್ದು. ಹಾಗೇನಾದ್ರೂ ಆದ್ರೆ ನಿನ್ನ ನಿನ್ ಗಂಡನ್ನ ನಿನ್ ಹೊಟ್ಟೆಲ್ಲಿರೋ ಮಗುನ ಸಾಯಿಸ್ಬಿಡ್ತೀವಿ ಅಂತ ಹೆದರಿಸ್ಬಿಟ್ರು. ಅದಕ್ಕೆ ವಿಷಯ ಮುಚ್ಚಿಟ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡಿ. ಸಮಾಧಾನ ಮಾಡ್ಕೊ. ಹಲೋ, ನಾನಪ್ಪ ರಾಮಲಿಂಗಯ್ಯ ಮಾತಾಡ್ತಿರೋದು. ನಿನ್ನ ಹತ್ರ ಅರ್ಜೆಂಟ್ ಮಾತಾಡ್ಬೇಕಾಯ್ತು, ಬರ್ತೀಯಾ? ಬರ್ತೀನಿ, ಸ್ವಲ್ಪ ಅರ್ಜೆಂಟ್ ಹೋಗ್ತಾ ಇದ್ದೀನಿ. ಬಾಗಲಕ್ಕೋ ಎಲ್ಲಿಗೆ? ಬಂದು ಹೇಳ್ತೀನಿ. ಕಾಳಿಂಗ ರಾಮಲಿಂಗ ಎಲ್ಲಿದ್ದಾರೆ? ನನಗೆ ಗೊತ್ತಿಲ್ಲ. ಕಾಳಿಂಗನ ವರ್ಕ್ ಸ್ಪಾಟ್. ಒಂದು ಸಣ್ಣ ಸಹಾಯ ಕೇಳೋಕೆ ಮತ್ತೆ ಮತ್ತೆ ಬಂದು ನಿನಗೆ ತೊಂದರೆ ಕೊಡಕ್ಕಲ್ಲ. ಇಲ್ಲ, ಮತ್ತೆ ನಿಮ್ ಬಲೆಗೆ ಖಂಡಿತ ನಾನು ಬಿಡಲ್ಲ. ಹೊಟ್ಟೋಗಿ ಎಲ್ಲಿದ್ದ? ನಿಮ್ ಜೊತೆ ಸೇರಿ ಮಾಡಿದ ಒಂದ್ ತಪ್ಪಿಗೆ ಇನ್ನೂ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ನೋಡು, ಇದೇ ಕೊನೆ ಸಾರಿ. ಇನ್ಸ್ಪೆಕ್ಟರ್ ಡ್ರೆಸ್ ಹಾಕೊಂಡು ಸ್ಟೇಷನ್ ಹೋಗಿ ಕಾವೇರಿ ತರ ಆಕ್ಟ್ ಮಾಡಿ ರಾಜೀನಾಮೆ ಕೊಟ್ಬರ್ಬೇಕು. ಇಲ್ಲಾಂದ್ರೆ ಅನಾವಶ್ಯಕವಾಗಿ ತೊಂದರೆ ಸಿಕ್ಕಾಕೋಬೇಕಾಗುತ್ತೆ. ಹಲೋ, ಹ್ಞೂ ಬಂಗಾರು. ಬಾಸ್ ಬಾಸ್, ನಾನು ಶರ್ಮಾ ಮಾತಾಡ್ತಿರೋದು. ಸೆಂಟ್ರಲ್ ರೋಡಿಗೆ ಬಂದು
ಚೆನ್ನನ್ನ ಚೆನ್ನಾಗಿ ಹೊಡೆದು ಸ್ಪಾಟ್ ಹೋಗಿದ್ದಾನೆ. ನೀನು ನಿನ್ನ ಧರ್ಮ ಪತ್ನಿ ನಮ್ ಜೊತೆ ಸೇರ್ಕೊಂಡು ನಮಗೆ ತುಂಬಾ ಸಹಾಯ ಮಾಡಿದ್ದೀರಾ. ಈಗ ನೀನು ನಮಗೋಸ್ಕರ ಇನ್ನೂ ಒಂದ್ ಒಳ್ಳೆ ಕೆಲಸ ಮಾಡ್ಬೇಕು. ಮಿಲಿಟರಿ ಸೀಕ್ರೆಟ್ ಪೇಪರ್ಸ್ ಎಲ್ಲಿದೆ ಅಂತ ಮೇಜರ್ ಹತ್ರ ಬಾಯಿ ಬಿಡಿಸ್ಬಿಟ್ಟು ನಿನ್ ಹೆಂಡತಿನ ನೀನ್ ಸೇಫ್ ಆಗಿ ಕರ್ಕೊಂಡು ಹೋಗ್ಬಹುದು. ನಾವು ಹಾಗೆ ನಮ್ ಕೆಲಸನ ಮಾಡ್ತೀವಿ. ಇಲ್ಲಿಂದ ಸೇಫ್ ಆಗಿ ಹೇಗ್ ಹೋಗೋದು ಅಂತ ನನಗ್ ಚೆನ್ನಾಗ್ ಗೊತ್ತು. ಈಗ ನೀವಾಗ ನಮ್ಮನ್ನ ಕಳಿಸ್ಕೊಟ್ರೆ ಸರಿ, ಇಲ್ಲ ನಿಮ್ ಬಾಡಿಗಳನ್ನ ಸೇಫ್ ಲಾಕರ್ ಅಲ್ಲಿ ಡೆಪಾಸಿಟ್ ಮಾಡ್ಬಿಟ್ಟು ಇಲ್ಲಿಂದ ಶೋಕ್ ಆಗಿ ನಾನೇ ಅಂತ ಸೇಫ್ ಆಗಿ ಹೋಗೋದಕ್ಕೆ ಸುಲಭ ಅಂತ ತಿಳ್ಕೊಬೇಡ. ಮೊದ್ಲು ನಮ್ಮ ಈ ಸೆಕ್ಯೂರಿಟಿನ ದಾಟು ನೋಡೋಣ. Thank you.
ತಪ್ಪಿಸ್ಕೊಂಡ್ಬಿಟ್ರಪ್ಪ. ಮೂರು ಜನ ಪ್ರೂಫ್ ಸಮೇತ ಹಿಡಿಯೋಕ್ಕೋಸ್ಕರ ಮೇಜರ್ ಜನರಲ್ ಆರ್ಡರ್ಸ್ ಪ್ರಕಾರ ನಾನೊಬ್ಬ ಸೆಂಟ್ರಲ್ ರೌಡಿ ಆಗಿ ಇಷ್ಟೆಲ್ಲ ಮಾಡ್ಬೇಕಾಗ ಬಂತು. ಮೇಜರ್ ಹೇಳಿ ಅಕೌಂಟ್ ನಂಬರ್ ಎಲ್ಲಿ? ಮೇಜರ್ ಮೇಜರ್